ಕೀರ್ತನೆಗಳ ಪುಸ್ತಕ 14ನೇ ಅಧ್ಯಾಯ Psalms 14 ಅದರ 1 ಮತ್ತು 2ನೇ ವಚನವನ್ನ ನಾವು ಶಬ್ದ ತೆಗೆದು ಎಲ್ಲರೂ ಗಟ್ಟಿಯಾಗಿ ಓದಬೇಕಾಗಿ ನಾನು ವಿನಂತಿಸುತ್ತೇನೆ ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸೋದು ನಾಸ್ತಿಕರು ದೇವರ ಇಲ್ಲ ಎನ್ನುವರು ದೇವರನ್ನ ನಂಬದೇ ಇರುವವರು ದೇವರ ಮೇಲೆ ಭರವಸೆ ಇಲ್ಲದೇ ಇರುವವರು ನಾಸ್ತಿಕರು 14ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯವನ್ನು ನಾವು ಓದೋಣ ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾರೆ ಅವರು ಕೆಟ್ಟು ಹೋದವರು ಹೇಯ ಕೃತ್ಯಗಳನ್ನು ನಡೆಸುತ್ತಾರೆ ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ನನ್ನ ವಿಷಯ ದೈವ ಪ್ರಸನ್ನತೆ ಗಾಡ್ಸ್ ಪ್ರೆಸೆನ್ಸ್ ಅಥವಾ ಪ್ರೆಸೆನ್ಸ್ ಆಫ್ ಗಾಡ್ ದೇವರ ಸಾನ್ನಿಧ್ಯನ ಕುಳಿತುಕೊಳ್ಳ್ರಿ ಎಲ್ಲರೂ ಕುಳಿತುಕೊಳ್ಳ್ರಿ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನ ಪ್ರಸನ್ನತೆಯನ್ನ ಅಪೇಕ್ಷಿಸುವ ಬುದ್ಧಿವಂತರಿದ್ದಾರೆ ಹಾಗಾದರೆ ದೇವರ ಪ್ರಸನ್ನತೆಯನ್ನ ಅಪೇಕ್ಷಿಸುವವರು ಇಚ್ಛಿಸುವವರು ಅವರು ಮೂರ್ಖರಲ್ಲ ದಟ್ಟರಲ್ಲ ಲೋಕದ ಜನ ನಿಮ್ಮನ್ನ ಗಾಂಧಿ ಅನ್ಬೋದು ಓ ಮಹಾಭಕ್ತರು ಬಂದ್ಬಿಟ್ಟಿದಾರಪ್ಪ ಅಂತ ಹೇಳ್ಬೋದು ಆದ್ರೆ ದೇವರ ದೃಷ್ಟಿಯಲ್ಲಿ ನೀವು ಬುದ್ಧಿವಂತರು ದುರ್ಮತಿಗಳು ದೇವರಿಲ್ಲ ಎಂದು ಹೇಳ್ತಾರೆ ನಂಬಿಕೆ ಇಲ್ಲದಿರೋ ನಾಸ್ತಿಕರು ದೇವರಲ್ಲಿ ಭರವಸೆ ಇಲ್ಲದೆ ಇರುವವರು ದೇವರೇ ಇಲ್ಲ ಅಂತ ಹೇಳ್ತಾರೆ ಅವನ ಜೀವನದಲ್ಲಿ ಏನಾದರೂ ಒಂದು ಇಕ್ಕಟ್ಟು ಬಂದರೆ ಇಲ್ಲ ಒಂದು ಪೆಟ್ಟು ಬಿದ್ದರೆ ಕೂಡಲೇ ಅವನ ಕೂಗಿ ಕರೆಯೋದು ಏನು ಗೊತ್ತಾ ದೇವರೇ ಅನ್ಬಿಡ್ತಾನೆ ಗೊತ್ತಿಲ್ಲದೆ ದೇವರೇ ಅನ್ಬಿಡ್ತಾನೆ ಸೋತ್ರ ದೇವರಿಲ್ಲ ಎನ್ನುವವನ ಬಾಯಲ್ಲಿ ಬರೋ ಮೊದಲನೇ ಪದನೇ ದೇವರು ಅಂತ ಆಮೇ ನನ್ನ ವಿಷಯ ಪ್ರೆಸೆನ್ಸ್ ಆಫ್ ಗಾಡ್ ನನ್ನ ಆರಂಭದ ಸರ್ವಿಸ್ನಲ್ಲಿ ಹೀಗೆ ಹೇಳಿದೆ ದೈವ ಪ್ರಸನ್ನತೆಯನ್ನು ಅನುಭವಿಸುವುದು ಮತ್ತು ಗುರುತಿಸುವುದು ಅದು ನಮ್ಮ ಜೀವನದ ಪ್ರಧಾನ ಭಾಗವಾಗಬೇಕು ನಮ್ಮ ಜೀವನದಲ್ಲಿ ದೈವ ಪ್ರಸನ್ನತೆಯನ್ನು ಅನುಭವಿಸುವುದರ ಮೂಲಕ ನಮ್ಮ ಲೈಫ್ನ ಉತ್ತಮ ಫಲಿತಾಂಶಗಳು ಹೊರಗಡೆ ಬರ್ತಾ ಇರುತ್ತೆ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅವರ್ ಲೈಫ್ಸ್ ಪ್ರೊಡ್ಯೂಸಸ್ ರಿಸಲ್ಟ್ಸ್ ನಮ್ಮ ಜೀವನದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ತರುತ್ತೆ ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಗಾಡ್ ಹಿಮ್ಸೆಲ್ಫ್ ದೈವ ಸಾನ್ನಿಧ್ಯ ಅಥವಾ ದೈವ ಪ್ರಸನ್ನತೆ ಅನ್ನೋದು ದೇವರೇ ಆಗಿದ್ದಾನೆ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅವರ್ ಲೈಫ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅವರ್ ರಿಲೇಷನ್ಶಿಪ್ ವಿತ್ ಗಾಡ್ ನೇರವಾಗಿ ದೇವರ ಸಂಗಡ ಇರುವಂತಹ ಬಾಂಧವ್ಯವನ್ನು ತೋರಿಸುತ್ತೆ ದೈವ ಪ್ರಸನ್ನತೆ ದೇವರೊಂದಿಗೆ ಇರುವಂಥ ಅನ್ಯೋನ್ಯತೆಯನ್ನ ಆ ಬಾಂಧವ್ಯವನ್ನು ಬೆಸೆಯುವಂಥದ್ದಾಗಿರುತ್ತದೆ ಅದರಿಂದಲೇ ದೈವ ಪ್ರಸನ್ನತೆಯನ್ನು ನಾವು ಬಿಡಬಾರದು ಕೆಲವೊಮ್ಮೆ ನಾವು ಹೇಳ್ತೇವೆ ಕೆಲವರು ಹೇಳ್ತಾರೆ ಅದೇನು ಆಲಯಕ್ಕೆ ಹೋಗಲೇಬೇಕು ಅಂತ ಏನಾದರೂ ಇದೆಯಾ ದೇವರು ಸರ್ವವ್ಯಾಪಿ ಸರ್ವಜ್ಞಾನಿ ಸರ್ವಶಕ್ತನಾಗಿದ್ದಾನೆ ಅವನು ಸೃಷ್ಟಿಕರ್ತನಾಗಿದ್ದಾನೆ ಇದೆಲ್ಲ ಸತ್ಯ ಸರ್ವವ್ಯಾಪಿ ಆಗಿರೋದ್ರಿಂದ ಎಲ್ಲಿ ಕೂಡಿದ್ರು ಅಲ್ಲಿ ದೇವರಿದ್ದಾನೆ ಅನ್ನೋದು ಸತ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವನು ಸರ್ವವ್ಯಾಪಿಯಾಗಿದ್ದಾನೆ ಆದರೆ ದೈವ ಮಕ್ಕಳು ಒಂದು ಸ್ಥಳದಲ್ಲಿ ಕೂಡು ಬರುವಾಗ ದೈವ ಸಾನ್ನಿಧ್ಯದ ಸಾಂದ್ರತೆ ಹೆಚ್ಚಾಗಿರುತ್ತೆ
ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಅವನ ಆಲಯದಲ್ಲಿ ಮಾಡುವ ಪ್ರಾರ್ಥನೆಗೆ ಅವನು ಉತ್ತರ ಕೊಡ್ತಾನೆ ಅಂತ. ಆಮೇನ್. ಅವನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಅವನನ್ನೇ ಎದುರು ನೋಡುವ ಜನರಿಗಾಗಿ ನಾನು ದೇವರನ್ನ ಕೊಂಡಾಡ್ತೇನೆ. ನಾನು ಮೊದಲನೇ ಆರಾಧನೆಯಲ್ಲಿ ಯೋಹಾನನ ಸುವಾರ್ತೆ 6:16-21 ಮತ್ತು ಯೋನನ ಪುಸ್ತಕ 1:4-4 ಎರಡು ಭಾಗಗಳನ್ನು ನಾನು ತೆಗೆದುಕೊಂಡೆ. ಪ್ರಧಾನವಾಗಿ ಯೋಹಾನನ ಸುವಾರ್ತೆಯಲ್ಲಿ ತನ್ನ ಶಿಷ್ಯರು ಯೇಸುಸ್ವಾಮಿಯ ಪ್ರಸನ್ನತೆ ಅಥವಾ ಯೇಸುಸ್ವಾಮಿ ಜೊತೆಗಿಲ್ಲದೇ ಇದ್ದಾಗ ಉಂಟಾದದ್ದ ಘಟನೆಯನ್ನು ಕುರಿತು ನಾನು ವಿವರಿಸ್ತೇನೆ. ಇವರು ಹಾದು ಹೋಗುವಂಥ ಮಾರ್ಗದಲ್ಲಿ ಬಿರುಗಾಳಿ ಎದ್ದೇಳಿತು, ಅಲೆಗಳು ಉಕ್ಕಿದವು, ದೋಣಿ ಮುಳುಗುವ ಪರಿಸ್ಥಿತಿ ಬಂತು. ಯೇಸು ಇದ್ದಾಗಲೂ, ಯೇಸು ದೋಣಿಯಲ್ಲಿ ಇದ್ದಾಗಲೂ ಇಂಥ ಘಟನೆಗಳು ನಡೆದಿದೆ, ಇದೇನು ಹೊಸದಲ್ಲ. ಆದರೆ ಯೇಸು ಇದ್ದಾಗ ಅವರಿಗೊಂದು ಧೈರ್ಯ ಇತ್ತು, ಸ್ವಾಮಿ ಇದ್ದಾರೆ ಜೊತೆಗೆ ಅಂತ. ಅದರಿಂದಲೇ ಅವರು ಹೇಳಿದ್ರು, ಸ್ವಾಮಿ ನಾವು ನಾಶವಾಗುತ್ತಾ ಇರೋದು ನೀನು ಕಾಣ್ತಾ ಇಲ್ವಾ? ಯೇಸು ಸ್ವಾಮಿ ಅವ್ರಿಗೆ ಹೇಳಿದಂಥ ಉತ್ತರ, ಅಲ್ಪ ವಿಶ್ವಾಸಿಗಳೇ, ಯಾಕೆ ನೀವು ಅಧೈರ್ಯಗೊಳ್ಳುತ್ತೀರಾ? ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ದೋಣಿಯಲ್ಲಿ ಇದ್ದೀನಿ, ಡೋಂಟ್ ವರಿ. ಗಾಳಿಯನ್ನು, ಕಡಲನ್ನು, ಅಲೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಉಳ್ಳವನು, ಸೃಷ್ಟಿಕರ್ತನು ದೋಣಿಯಲ್ಲಿದ್ದಾನೆ. ಅಲ್ಪ ವಿಶ್ವಾಸಿ ಆಗೋದಕ್ಕೆ ಕಾರಣ ಏನು ಗೊತ್ತಾ? ದೇವರು ನಮ್ಮ ಜೊತೆಯಲ್ಲಿ ಇದ್ದರೂ ನಾವು ಭಯ ಬೀಳ್ತೀವಿ. ಆಮೇನ್. ನಾನು ಕಳೆದ ದಿವಸ ಕೆಲವರ ಹತ್ರ ಮಾತನಾಡಿದಾಗ ಹೀಗೆ ಹೇಳಿದೆ, ಎಲ್ಲ ನಂಬಿಕೆಯ ಮಾತುಗಳು, ಭಯಂಕರ ವಾಕ್ಯಗಳು ಎಲ್ಲ ಹೇಳ್ತಾರೆ, ಎಲ್ಲ ನಂಬ್ತಾರೆ, ವಿಷಯ ಬಂದಾಗ ಮಾತ್ರ ತದ್ವಿರುದ್ಧವಾಗಿ ನಡ್ಕೋತಾರೆ. ದಟ್ ಮೀನ್ಸ್ ವೇರ್ ಇಸ್ ಯುವರ್ ಫೇತ್? ಎಲ್ಲಿ ನಿನ್ನ ನಂಬಿಕೆ? ಎಲ್ಲಿ ನಿಮ್ಮ ನಂಬಿಕೆ? ನೆಗೆಟಿವ್ ಆಗಿ ಮಾತಾಡೋದು, ನಕಾರಾತ್ಮಕವಾಗಿ ಮಾತಾಡೋದು, ಇದು ಎಲ್ಲಿಂದ ಬರುತ್ತೆ? ವೆನ್ ಯು ಆರ್ ಟ್ರಸ್ಟಿಂಗ್ ದ ಲಾರ್ಡ್, ದೇವರನ್ನು ನೀವು ಆಶ್ರಯ ಇಡುವಾಗ ಪೂರ್ಣ ಆಶ್ರಯ ಇರಬೇಕು. ಒಬ್ಬ ಒಂದು ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ, ಬಿದ್ದವನು ಕೆಳಗಡೆ ಭೂಮಿಗೆ ಬಿದ್ದು ಸಾಯೋದಿಲ್ಲ, ಮಧ್ಯದಲ್ಲಿ ಒಂದು ಮರ ಇತ್ತು ಬೆಟ್ಟದಲ್ಲಿ, ಆ ಮರಕ್ಕೆ ತಗಲಾಕೊಂಡ್ಬಿಡ್ತಾನೆ, ಅಲ್ಲಿಂದ ಬಡ್ಕೋತಾನೆ, ಹೆಲ್ಪ್ ಹೆಲ್ಪ್, ಯಾರಾದರೂ ನನ್ನನ್ನು ಸಹಾಯ ಮಾಡ್ರಿ ಅಂತ. ಯಾರೂ ಇಲ್ಲ, ನಿರ್ಜನವಾದ ಪ್ರದೇಶ, ಕೂಗ್ತಾ ಇದ್ದಾನೆ. ಇವನ ಕೂಗನ್ನು ಕೇಳಿ ದೇವರು ಪರಲೋಕದಿಂದ ಇಳಿದು ಬಂದು ಹೇಳಿದ್ರು, ಆ ಕೈ ಬಿಡು, ನಾನು ಇದ್ದೀನಿ, ಹಿಡ್ಕೋತೀನಿ ಅಂತ. ದೇವರು ಸ್ವತಃ ಹೇಳ್ತಾ ಇದ್ದಾರೆ, ಆ ಕೈ ಬಿಡು, ನಾನು ಹಿಡ್ಕೋತೀನಿ ಅಂತ. ಇವನು ತಕ್ಷಣವಾಗಿ ಹೇಳ್ತಾನೆ, ಬೇರೆ ಯಾರಾದರೂ ಇದ್ರೆ ಸಹಾಯ ಮಾಡ್ರಿ ಅಂತ. ಅಂದರೆ ದೇವರ ಮೇಲೆ ನಂಬಿಕೆ ಇದೆ, ಆದರೆ ಹಿಡ್ದಿರೋ ಕೈ ಬಿಡಲ್ಲ. ಅವನು ನಮ್ಮನ್ನು ಶಾಶ್ವತವಾದಂತ ತನ್ನ ಭುಜದಲ್ಲಿ ನಮ್ಮನ್ನು ಹೊರುವ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ನನ್ನ ಕಾಲು ಕಲ್ಲಿಗೆ ಎಡವದ ಹಾಗೆ ಅವನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ತಮ್ಮ ಕೈಯಿಂದ ನಮ್ಮನ್ನು ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಅವನ ಪ್ರಸನ್ನತೆ ಬಹಳ ಮುಖ್ಯ. ಲಿಸನ್ ಟು ಮೀ. ಯೇಸು ಸ್ವಾಮಿ ಜೊತೆಗಿದ್ರೆ ನೀವು ಎಲ್ಲ ವಿಧವಾದಂಥ ಬಿರುಗಾಳಿಗಳನ್ನು ಓವರ್ಕಮ್ ಮಾಡ್ಬೋದು. ಶಿಷ್ಯರು ದೇ ಓವರ್ಕಮ್ ದ ಸ್ಟಾಂಗ್. ನಂಬರ್ 1, ಎಲ್ಲ ವಿಧವಾದಂಥ ಬಿರುಗಾಳಿಗಳನ್ನು ದೇ ಓವರ್ಕಮ್ ದ ಸ್ಟಾಂಗ್. ನಂಬರ್ 2, ದೇ ಅಚೀವ್ಡ್ ಸೂಪರ್ ನ್ಯಾಚುರಲ್ ಸ್ಪೀಡ್. ಯೇಸುವನ್ನು ದೋಣಿಯಲ್ಲಿ ಹತ್ತಿಸ್ಕೋಬೇಕು ಅನ್ನೋಷ್ಟರಲ್ಲೇ ಅವ್ರು ಸೇರಬೇಕಾದ ಜಾಗಕ್ಕೆ ಬಂದ್ಬಿಟ್ರು. ದಟ್ ಮೀನ್ಸ್ ಸೂಪರ್ ನ್ಯಾಚುರಲ್ ಸ್ಪೀಡ್, ವೇಗ ಹೆಚ್ಚಾಗುತ್ತೆ. ದೈವ ಪ್ರಸನ್ನತೆ ನಿಮ್ಮ ಜೊತೆಯಲ್ಲಿ ಇದ್ರೆ ತಡವಾಗೋದಿಲ್ಲ. ನೋ ಮೋರ್ ಡಿಲೇ, ವೇಗವಾಗಿ ದೇವರ ಕಾರ್ಯವನ್ನು ಸಾಧಿಸ್ತಾನೆ. ನಂಬರ್ 3, ದೇ ಅರೈವ್ಡ್ ಅಟ್ ದೇರ್ ಡೆಸ್ಟಿನೇಷನ್. ತಲುಪಬೇಕಾದ ಸ್ಥಳಕ್ಕೆ ಅವರು ತಲುಪಿದ್ರು. ಎರಡನೇದಾಗಿ ನಾನು ಈಗ ಹೇಳಿದೆ,
ಏಲಿಯನ ಜೀವಿತವನ್ನು ನೋಡಿದ್ರೆ ಅವನು ದೇವರ ಸಮ್ಮುಖದಲ್ಲಿ ಇದ್ದವನು, ಪ್ರಾರ್ಥನಾ ವೀರನು. ಪ್ರಾರ್ಥನೆ ಮಾಡುವುದರ ಮೂಲಕ ಮಳೆ ಬರೋದಿಲ್ಲ, ಬರಿಸೋದಿಲ್ಲ ಎಂಬ ದೃಢ ನಿಶ್ಚಯದೊಂದಿಗೆ ಆಹಾಬನ ಸಂಗಡ ಮಾತನಾಡುವಾಗ ಅವನು ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡುವ ನನ್ನ ಕರ್ತನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವ ದಾಸನು ಎನ್ನುವ ರೀತಿಯಲ್ಲಿ ದೈವ ಪ್ರಸನ್ನತೆಯಲ್ಲಿ ನಿಲ್ಲುವವರು ಯಾರ ಮುಂದೆ ಬೇಕಾದರೂ ಧೈರ್ಯವಾಗಿ ನಿಲ್ಲಬಲ್ಲರು, ಹೆದರೋದಿಲ್ಲ. ನಂಬರ್ ಟೂ, ಇವನ ಜೀವನದಲ್ಲಿ ದೇವರೊಂದಿಗೆ ಸಂಪರ್ಕ ಹೊಂದಿದವರಿಗೆ ದೇವರ ಸಾನ್ನಿಧ್ಯಾನವು, ದೇವರ ಪ್ರಸನ್ನತೆ ಅವರನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯುವಂಥ ವಾಹನವಾಗಿರುತ್ತೆ, ಸಾರಿಗೆಯ ಮಾರ್ಗವಾಗಿರುತ್ತದೆ ಅಥವಾ ಮಾಧ್ಯಮವಾಗಿರುತ್ತೆ. ದ ಸ್ಪಿರಿಟ್, ದ ಟ್ರಾನ್ಸ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಇಲ್ಲಿ ಭಕ್ತನು ಹೊಬೇದನು ಹೇಳ್ತಾನೆ, ನಾನೇನೋ ಹೇಳ್ಬಿಡ್ತೀನಿ ಆಹಾಬನ ಬಳಿಯಲ್ಲಿ ಇಲ್ಲಿದ್ದಾರೆ ಏಲಿಯನು ಅಂತ, ನೀನಿಲ್ಲೇ ಇರ್ತೀಯ, ದೇವ್ರು ನಿನ್ನನ್ನು ಇಲ್ಲಿಂದ ತಗೊಂಡು ಬೇರೆ ಕಡೆಗೆ ನಿಲ್ಲಿಸ್ ತಗೊಂಡೋಗ್ಬಿಡ್ತಾರೆ, ಆಮೇಲೆ ನಾನು ತಗೊಳಕೋತೀನಿ, ನನ್ನ ತಲೆ ಕುತ್ತಿಗೆ ಹೋಗೋ ವಿಷಯ. ದೇವರ ಪ್ರಸನ್ನತೆ ಇರುವವನನ್ನ ಶತ್ರು ಮುಟ್ಟಕ್ಕೆ ಅನುಮತಿ ಇಲ್ಲದಂತೆ ಅವನು ತನ್ನ ರೆಕ್ಕೆಯನ್ನು ಚಾಚಿ ಅವರನ್ನ ಮರೆಮಾಚುವಂತನಾಗಿರ್ತಾನೆ. ಪ್ರೈಸ್ ಗಾಡ್. ಒಂದು ಸಾರಿ ಏಲಿಷನ ಜೀವನದಲ್ಲಿ ಏಲಿಷನನ್ನು ಹಿಡಿಯೋದಕ್ಕೋಸ್ಕರ ಅರಾಮ್ಯ ಸೈನ್ಯ ಪೂರ್ತಿಯಾಗಿ ಬರುತ್ತೆ. ಒಂದು ವ್ಯಕ್ತಿಯನ್ನು ಹಿಡಿಯೋದಕ್ಕೆ ಅರಾಮ್ಯ ಸೈನ್ಯ ಪೂರ್ತಿಯಾಗಿ ಆ ಪಟ್ಟಣವನ್ನು ಕವರ್ ಮಾಡುತ್ತೆ. ಆದರೂ ಏಲಿಷನು ಶಿಷ್ಯನು ಗಾಬರಿಗೊಳ್ಳುತ್ತಾನೆ, ಸ್ವಾಮಿ ಮುಗಿಯಿತು, ನಮ್ಮ ಕತೆ ಮುಗಿಯಿತು, ನೋಡು ಸೈನ್ಯ ರಥ ಅಶ್ವಗಳು ಕುದುರೆಗಳು. ಒಂದು ಮನುಷ್ಯನನ್ನು, ಒಂದು ಭಕ್ತನಾದಂಥ ಮನುಷ್ಯನನ್ನು ಹಿಡಿಯೋದಕ್ಕೆ ಶತ್ರು ಎಷ್ಟು ದೊಡ್ಡ ಸೈನ್ಯವನ್ನು ಬೇಕಾದರೂ ಇಳಿಸ್ತಾನೆ ಅನ್ನೋದಕ್ಕೆ ಉದಾಹರಣೆ ಅದಾಗಿದೆ. ಒಂದು ವಿಶ್ವಾಸಿಯನ್ನು, ಒಂದು ಆತ್ಮಿಕನನ್ನು ಆತ್ಮಿಕದಿಂದ ಹಿಂಜರಿಸೋದಕ್ಕೆ ಅಥವಾ ಅವನನ್ನು ದೇವಾಲಯದಿಂದ ದೇವರ ಸಮ್ಮುಖದಿಂದ ಎಳ್ಕೊಂಡು ನರಕದ ಕಡೆಗೆ ಅಥವಾ ಲೋಕದ ಕಡೆಗೆ ಎಳ್ಕೊಂಡು ಹೋಗೋದಕ್ಕೆ ಸೈತಾನನು ಎಷ್ಟು ಬೆಲೆ ಬೇಕಾದರೂ ತೆತ್ತಾನೆ. ಒಂದು ಏಲಿಷನನ್ನು ಹಿಡಿಯೋದಕ್ಕೆ ಒಂದು ಸೈನ್ಯನ ಸೋತ್ರ. ಇಲ್ಲಿನ ಯಾವುದೋ ಒಂದು ಪಾಸ್ಟ್ರನ್ನ ಹಿಡಿಯೋದಕ್ಕೆ ಆರ್ಮಿ ಇಳಿಸ್ತಾರ? ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದು, ಯಾವುದೋ ಒಂದು ಉಪದೇಶಿ, ದೊಡ್ಡ ಸಭೆ ಪಾಸ್ಟ್ರು ಅಲ್ಲ ಸೋತ್ರ, ಯಾರಿಗೂ ಜಾಸ್ತಿ ಪರಿಚಯನೂ ಇಲ್ಲ, ಅಡ್ರೆಸ್ ಇರೋದಿಷ್ಟೇ. ತಿಷ್ಬಿಯನಾದ ಏಲಿಯನು, ಅವನ ಶಿಷ್ಯನಾದ ಏಲಿಷ ಸೋತ್ರ. ಆಮೇನ್. ಈ ಏಲಿಷನ, ಈ ಉಪದೇಶಿನ ಹಿಡಿಯೋದಕ್ಕೆ ಆರ್ಮಿ ಫುಲ್ ಇಳಿಸೋದ ಸೋತ್ರ? AK-47 ಎಲ್ಲ ಹಿಡ್ಕೊಂಡು ಹಾ ಸೋತ್ರ, ಇಲ್ಲಿ ಬರಬೇಕಂತ ಇದೆಯಾ? ಕಾರಣ ಅವರಿಗೆ ಗೊತ್ತು, ಇವರು ಕೋಣೆ ಒಳಗಡೆ ಮಾತಾಡೋದನ್ನು ಏಲಿಷನ ಕೋಣೆಯಲ್ಲಿ ದೇವರು ಪ್ರಕಟಗೊಳಿಸ್ತಾನೆ. ಇವರು ಮಾಡುವ ಪ್ಲಾನ್ಗಳನ್ನು ದೇವರು ಅಲ್ಲಿ ಸ್ಕ್ರೀನಲ್ಲಿ ತೋರಿಸ್ಬಿಡ್ತಾನೆ. ಹಲ್ಲೆಲೂಯಾ. ನನಗೆ ಅದಕ್ಕಿಂತ ಸಂತೋಷ ಅಂದರೆ, ಈ ಏಲಿಷನನ್ನು ಹಿಡಿಯಕ್ಕೆ ಬಂದವರು ಅವರೇ ಹೊಡೆದಾಡ್ಕೋತಾರೆ, ಅವರೇ ಬಡ್ದಾಡ್ಕೋತಾರೆ ಸೋತ್ರ. ಕಡೆಗೆ ಏಲಿಷನೇ ಅವರಿಗೆ ಊಟ ಎಲ್ಲ ಕೊಟ್ಟು ಸಮಾಧಾನ ಮಾಡಿ ಹೋಗ್ರಪ್ಪ ಅಂತ ಕಳಿಸ್ಕೊಡ್ತಾನೆ. ಹಾ, ಅಂದರೆ ದೈವ ಸೇವಕರು, ದೈವ ಪ್ರಸನ್ನತೆಯಲ್ಲಿ ಇರುವವರು, ದೈವಿಕವಾದಂಥ ಆ ಸಾನ್ನಿಧ್ಯಾನದಲ್ಲಿ ಇರುವವರನ್ನು ಒಂದು ಶತ್ರು ಮುಟ್ಟೋದಕ್ಕೆ ಅನುಮತಿ ಕೊಡದಂತೆ ಕಾಯುವ ದೇವರು ನಮ್ಮ ದೇವರಾಗಿದ್ದಾನೆ. ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರೆ. ಇವತ್ತು ನೀವು ಸ್ತೋತ್ರ ಹೇಳೋದಕ್ಕೆ ಕಾರಣ, ನೀವು ಇಲ್ಲಿ ಕುಳಿತು ಆಮೇನ್ ಹೇಳೋದಕ್ಕೆ ಕಾರಣ ನಿಮ್ಮ ಸಾಮರ್ಥ್ಯ ಅಲ್ಲ, ಪರಲೋಕದ ದೇವರು ನಿನ್ನ ಕುಟುಂಬವನ್ನು ನಿನ್ನನ್ನು ಕಾಪಾಡಿದ್ರಿಂದ. ಅವನು ಯಾಕೆ ಬೇಕಾದರೂ ನಿಮ್ಮನ್ನು ಕೊಂಡೊಯ್ದು ಬಿಡ್ತಾನೆ. ದೇವರ ಸಾನ್ನಿಧ್ಯದಲ್ಲಿ ಸುತ್ತಾಡುವ ಮೂಲಕ ನೀವು ಅಲ್ಪಾವಧಿಯಲ್ಲಿ ಹೆಚ್ಚಿನ ದೂರವನ್ನು ಜಯಿಸ್ಬೋದು. ನಾನು ಆ ಮಗ ಎಲ್ಲ ಹೇಳಿದ್ರೆ
ಮತ್ತೆ ಎರಡನೇ ಸರ್ವಿಸ್ನ ಆಲೋಚನೆಗೆ ಟೈಮ್ ಇರೋದಿಲ್ಲ. ಲೆಟ್ ಮೀ ಗೋ ಫಾಸ್ಟ್. ದೇವರ ಸಾನ್ನಿಧ್ಯವಿಲ್ಲದೆ ಪ್ರಯಾಣ ಮಾಡುವಂಥದ್ರ ಜೀವಿತದ ಪರಿಣಾಮಗಳು ಏನಾಗುತ್ತೆ? ನಮ್ಮ ಜೀವನದಲ್ಲಿ ದೈವ ಸಾನ್ನಿಧ್ಯವನ್ನು ಬಿಟ್ಟು ನಾವು ಪ್ರಯಾಣ ಮಾಡಿದ್ರೆ ಅದರಿಂದ ಉಂಟಾಗುವಂಥ ಪರಿಣಾಮಗಳು ಏನಾಗುತ್ತೆ? ದ ಕಾನ್ಸಿಕ್ಯೂಷನ್ಸ್ ಆಫ್ ಜರ್ನಿಂಗ್ ವಿಥೌಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪರಿಣಾಮಗಳು: ಒಂದು, ಜಯಿಸಲಾಗದ ಬಿರುಗಾಳಿ. ಜಯಿಸೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಬಿರುಗಾಳಿ ಬಡಿಯುತ್ತೆ. ಕೆಲವೊಮ್ಮೆ ನಾನು ಅದನ್ನೆಲ್ಲ ವಿವರಿಸಿದ್ದೀನಿ, ಫಸ್ಟ್ ಸರ್ವಿಸಲ್ಲಿ ನಾನು ವಿವರಿಸಿದ್ದೀನಿ. ಎರಡನೇದು, ನಿಮ್ಮ ವೇಗ ಮತ್ತು ಪ್ರಗತಿಗೆ ಪ್ರತಿರೋಧವನ್ನು ಒಡ್ಡುತ್ತೆ. ವೇಗವಾಗಿ ನಡಿಬೇಕಾದ ಕಾರ್ಯಗಳು, ನಿಮಗೆ ಪ್ರೋಗ್ರೆಸ್ ಆಗಬೇಕಾದದ್ದು, ಪ್ರಗತಿ ಆಗಬೇಕಾಗಿರುವಂಥ ಕಾರ್ಯಗಳು, ಅದಕ್ಕೆ ಪ್ರತಿರೋಧ ಅಂದರೆ ಅಟ್ಟಿಪಡಿಸುವಂಥದ್ದು ದೈವ ಪ್ರಸನ್ನತೆ ಇಲ್ಲದಿದ್ದರೆ ಉಂಟಾಗುತ್ತೆ. ಉದಾಹರಣೆಗೆ, ಯೇಸುವಿನ ಶಿಷ್ಯರು ದೋಣಿ ಹತ್ತು ಹೋಗುವಾಗ ಯೇಸು ದೋಣಿಯಲ್ಲಿ ಇರಲಿಲ್ಲ. ಗಾಳಿಗಳು ಬಡಿಯಿತು, ದೋಣಿ ಅಲ್ಲಿ ಸಮುದ್ರವು ಅಲ್ಲ ಕಲ್ಲೋಲವಾಯಿತು ಎಂದು ಬರೆಯಲ್ಪಟ್ಟಿದೆ. ಯಾವಾಗ ದೈವ ಸಾನ್ನಿಧ್ಯ ಇರೋದಿಲ್ವೋ, ಸ್ಪೀಡ್, ನಿಮ್ಮ ವೇಗ, ನಿಮ್ಮನ್ನು ದೇವರು ಕೊಂಡೊಯ್ತಿರುವ ಸ್ಪೀಡ್ ಸ್ಲೋ ಡೌನ್ ಆಗುತ್ತೆ. ಅದು ಮಾತ್ರವಲ್ಲ, ನಿಮಗೆ ಉಂಟಾಗುವ ಪ್ರೋಗ್ರೆಸ್, ನಿಮಗೆ ಉಂಟಾಗುವಂಥ ಪ್ರಗತಿಯಿಂದ ನಿಮ್ಮನ್ನು ಅಡ್ಡಪಡಿಸುತ್ತೆ, ಪ್ರತಿರೋಧ ಒಡ್ಡುತ್ತೆ. ಆದರೆ ದೇವರ ಪ್ರಸನ್ನತೆ ಅಥವಾ ದೈವ ಸಾನ್ನಿಧ್ಯನ, ದ ಪ್ರೆಸೆನ್ಸ್ ಆಫ್ ಗಾಡ್ ನಿಮ್ಮ ಜೊತೆಯಲ್ಲಿ ಇರೋದಾದರೆ ಅವುಗಳನ್ನು ನೀವು ಜಯಿಸಬಲ್ಲವರಾಗಿರ್ತೀರ. ನಂಬರ್ 3, ಮೂರನೇದಾಗಿ, ಜೀವನ ಮತ್ತು ಅಸ್ತಿತ್ವಕ್ಕೆ ಅಪಾಯವನ್ನು ಒಡ್ಡುತ್ತೆ ದೇವರ ಸಾನ್ನಿಧ್ಯನ ಇಲ್ಲದೆ ಹೋದರೆ. ನಿಮ್ಮ ಜೀವನ ಮತ್ತು ಅಸ್ತಿತ್ವಕ್ಕೆ ಅದು ಅಪಾಯವನ್ನು ಒಡ್ಡುತ್ತೆ. ನೀವೆಲ್ಲೂ ನೆಲೆ ನಿಲ್ಲಕ್ಕಾಗೋದಿಲ್ಲ. ನಾನು ಅದನ್ನು ಮೊದಲನೇ ಆರಾಧನೆಯಲ್ಲಿ ಬಹಳ ಸುವಿಸ್ತಾರವಾಗಿ ಯೋನನ ಘಟನೆಗಳನ್ನು ತೆಗೆದುಕೊಂಡು ಹೇಳಿದೆ. ದೇವರ ಪ್ರಸನ್ನತೆ ಬಿಟ್ಟು ಹೋದರೆ ನೀನು ಅದೋ ಲೋಕಕ್ಕೆ ತೆಗೆದುಕೊಂಡು ಹೋಗುತ್ತೆ, ನಿನ್ನ ತಲೆ ಮೇಲೆ ಎಲ್ಲ ಪಾಚಿ ತುಂಬುತ್ತೆ. ಪಾಚಿ ತುಂಬುತ್ತೆ ಅಂದಾಗ ಸುತ್ತ ಅವನೇ ಹೇಳೋದು, ಯೋನನೇ ಹೇಳ್ತಾನೆ, ಜೋನಾ ವಾಸ್ ಡಿಸ್ಒಬೆಯಿಂಗ್ ಗಾಡ್. ಅವನು ದೇವರ ಮಾತಿಗೆ ತದ್ವಿರುದ್ಧವಾಗಿ ಹೋಗ್ತಾನೆ. ನಿನವೆಗೆ ಹೋಗು ಅಂದರೆ ಅವನು ತಾರ್ಶಿಶ್ಗೆ ಹೋಗ್ತಾನೆ. ನಿನವೆಗೆ ಹೋಗಿ ನೀನು ಜೋರಾಗಿ ಕೂಗಿ ಅವರ ದುಷ್ಟತನವನ್ನು ಖಂಡಿಸುವಂಥ ದೇವರು ಹೇಳುವಾಗ, ಪ್ರವಾದಿಯ ಕೆಲಸ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವವನು ಪ್ರವಾದಿ. ದೇವರು ಹೇಳಿದ್ದನ್ನು ಅವನು ಮಾಡಬೇಕೇ ವಿನಃ ಅದಕ್ಕೆ ತದ್ವಿರುದ್ಧವಾಗಿ ಹೋಗೋದಲ್ಲ. ಯಾರೆಲ್ಲ ದೇವರ ಮಾತನ್ನು ಹಲ್ಲಗೆಳೆದು ದೇವರ ಕರೆಯನ್ನು ಅಸಡ್ಡೆ ಮಾಡಿ ದೇವರ ಸೇವೆಯನ್ನು ಉದಾಸೀನ ಮಾಡಿ ಹೋಗ್ತಾರೋ ಅವರ ಜೀವನದಲ್ಲಿ ದೇ ವಿಲ್ ಪೇ ದ ಪ್ರೈಸ್, ದೇ ವಿಲ್ ಪೇ ಫಾರ್ ಇಟ್. ಅವರು ಅದಕ್ಕೆ ಬೆಲೆ ತೆತ್ತಬೇಕಾಗುತ್ತೆ. ನಿನಮಗೆ ಹೋಗೋದಕ್ಕೆ ದುಡ್ಡು ಬೇಕಾಗಿರಲಿಲ್ಲ, ಆದರೆ ತರ್ಶಿಶಿಗೆ ಹೋಗುವಂಥ ಹಡಗು ಹತ್ತದಾಗ ಅದಕ್ಕೆ ಬೇಕಾದ ಬಾಡಿಗೆ ಇವನು ಕಟ್ಟಬೇಕಾಯ್ತು. ದಟ್ ಮೀನ್ಸ್ ಫೇರ್, ಅದಕ್ಕೆ ಬೇಕಾದಂಥ ಟಿಕೆಟ್ ದುಡ್ಡು ತಗೊಬೇಕು, ಟಿಕೆಟ್ ತಗೊಬೇಕಾಯಿತು. ದೇವರ ಚಿತ್ತ ಇಲ್ಲದೆ ಇರುವ ಕಡೆಗಳಲ್ಲಿ ಪರಿಶುದ್ಧಾತ್ಮ ನಿನ್ನೆ ರಾತ್ರಿ ನನಗೆ ಹೀಗೆ ಹೇಳಿದನು, ನನ್ನ ಜನರಿಗೆ ಹೇಳು, ನನ್ನ ಮಾತನ್ನು ಮೀರಿ ಹೋಗುವವರು ಜೀವನದಲ್ಲಿ ಬೆಲೆ ತೆತ್ತಾರೆ ಅಂತ. ದೇ ವಿಲ್ ಪೇ ದ ಪ್ರೈಸ್. ಅಲ್ಲಿಗೆ ಅವನ ಬೆಲೆ ತತ್ತಿ ಹೋದ್ರೆ ನೆಮ್ಮದಿ ಇರುತ್ತಾ? ನೆಮ್ಮದಿನೂ ಇಲ್ಲ, ಅಗಾಧವಾದ ಪಾತಾಳದಲ್ಲಿ ಇಳಿತಾ ಇದ್ದಾನೆ. ಮೀನಿನ ಹೊಟ್ಟೆಯಲ್ಲಿ 3 ದಿನ ಸೋತ್ರ. ಆ ಮೀನು ಎಲ್ಲೆಲ್ಲಿ ಕೊಂಡೋಯ್ತೋ, ಕಡೆಗೆ ಪಾಚಿ ಇರೋ ಕಡೆನೂ ತಂದುಬಿಟ್ಟಿರಬೇಕು. ಅವನು ಹೇಳ್ತಾ, ನನ್ನ ತಲೆ ಮೇಲೆಲ್ಲ ಪಾಚಿ ಸುತ್ತಕೊಂಡಿದೆ ಅಂತ. ದೈವ ಪ್ರಸನ್ನತೆ ಬಿಟ್ಟರೆ ಪಾಚಿ ತುಂಬುತ್ತೆ ನಿಮ್ಮ ತಲೆಯಲ್ಲಿ. ದೇವರ ಪ್ರಸನ್ನತೆ ನಿಮ್ಮ ಜೊತೆ ಇದ್ದರೆ ದೈವಿಕವಾದ ಜ್ಞಾನ, ದೈವಿಕವಾದ ಭಯ, ಭಕ್ತಿ ಇದ್ದೇ ಇರುತ್ತೆ, ನಿಮ್ಮ ಕಾರ್ಯ ಸುಗಮವಾಗಿ ನಡೀತಾ ಇರುತ್ತೆ.
ನಾನು ಕೇಳ್ತೇನೆ, ಅರಿಯುವ ನೀರಿನಲ್ಲಿ ಪಾಚಿ ಕಟ್ಟುತ್ತಾ ಕಟ್ಟಿರುವ ನೀರಿನಲ್ಲಿ ಪಾಚಿ ಕಟ್ಟುತ್ತಾ? ಅರಿಯುವ ನೀರು ತಾಜಾತನವಾಗಿರುತ್ತಾ ಕಟ್ಟಿರುವ ನೀರು ತಾಜಾತನವಾಗಿರುತ್ತಾ? ಅರಿಯುವ ನೀರನ್ನು ಕುಡಿತೀರಾ ಅಥವಾ ನೀವು ಕಟ್ಕೊಂಡು ಪಾಚಿ ಕಟ್ಟಿರುವ ನೀರನ್ನು ಕುಡಿತೀರಾ? ಯಾವುದು ಉತ್ತಮ? ನಿಮ್ಮ ತಲೆಗಳಲ್ಲಿ ಬೇಡದೇ ಇರೋದನ್ನು ಶತ್ರು ಪಾಚಿ ಕಟ್ಟೋದಕ್ಕೆ ಕಟ್ಟಿರುವ ತೊಟ್ಟಿಯಲ್ಲ ನೀವುಗಳು, ನೀವು ಜೀವ ಜಲದ ಬುಗ್ಗೆಯ ಹೊರತೆಗಳಾಗಿದ್ದೀರಾ. ಹಲ್ಲೆಲೂಯಾ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ನಾನು ನೀವು ಜೀವ ಜಲದ ಬುಗ್ಗೆಗಳಾಗಿದ್ದೀವಿ. ಹಲ್ಲೆಲೂಯಾ. ಸೈತಾನನು ಕಟ್ಟಿರುವ ಪಾಚಿ ಕಟ್ಟೋದಕ್ಕೆ ಬೇಕಾಗಿರುವ ಜಾಗ ಅಲ್ಲ ನಾನು. When we are enjoying the presence of God, devara sanidhyana anubhavisuvaga prati dina hosa hosadu nama jeevanadalli naavu kaanta irthivi. Hallelujah. Naavu haadugarana haadu heltane, asiru hulluga valalli tangisuvavane shantavada neera balige ಕರತರುವವನೇ. ಅಂದರೆ ನನ್ನನ್ನು ದೇವರು ಕರ್ಕೊಂಬರೋದು ನೀರಾವರಿ ಪ್ರದೇಶದಲ್ಲಿ. ಸ್ತೋತ್ರ. ಆಮೇ ಕಳೆದ ದಿನ ಪಾಸ್ಟರ್ ಚಂದ್ರಮೌಳಿ ನನ್ನ ಹತ್ರ ಹೀಗೆ ಹೇಳಿದ್ರು, ಅಂಕಲ್, ಕೆಲ ಯೌವನಸ್ಥರು ತಾವು ಅಡ್ಡದಾರಿಗೆ ಹೋಗೋದಕ್ಕೋಸ್ಕರ ಉತ್ತಮವಾಗಿ ಆತ್ಮಿಕವಾಗಿ ಬೆಳೆದು ಬರಬೇಕಾದ ವ್ಯಕ್ತಿಗಳನ್ನು ಅಥವಾ ಯವನಸ್ಥರನ್ನು ಅವರ ತಲೆಯಲ್ಲಿ ಪಾಚಿ ತುಂಬದಂಗೆ ಏನು ತುಂಬ್ತಾರೋ ಗೊತ್ತಿಲ್ಲ, ಈ ಯವನಸ್ಥರು ಈ ನಡುವೆ ಅಡ್ಡದಾರಿಗೆ ಹೋಗೋದಕ್ಕೆ ಕಲ್ತಿದ್ದಾರೆ ಅಂತ ನನಗೆ ಭಾಳ ಆಶ್ಚರ್ಯ ಆಯಿತು. ವರ್ಷಗಳಿಂದ ಉಪದೇಶ ಮಾಡಿ ವರ್ಷಗಳಿಂದ ಸನಾತನ ಮಾರ್ಗದಲ್ಲಿ ನಡೆಸ್ಕೊಂಬರುವಾಗ ಅದಕ್ಕೆ ಬೆಲೆ ಇಲ್ಲದೆ ಇರುವಾಗ ಇಷ್ಟು ಬೇಗನೆ ಬಲಿ ಪಶು ಆಗೋದು ಹೇಗೆ? ಲೋಕದ ಇಚ್ಛೆ, ಲೌಕಿಕವಾದ ಪಾಚಿ ನಿನ್ನನ್ನು ಆವರಿಸ್ಕೊಂಡ್ರೆ ಸತ್ಯದ ಪರಿಜ್ಞಾನ ನಿನಗೆ ನಷ್ಟವಾಗುತ್ತೆ. ನಿನಗೆ ದೈವ ಪ್ರಸನ್ನತೆಗಿಂತ ಲೋಕದ ಆಡಂಬರ ಎಷ್ಟಾಗಿ ಇಷ್ಟಪಡ್ತೀಯ? ಒಂದು ಭಕ್ತನಿಗೆ ಏನು ಗೊತ್ತಾ, ಸಾವಿರ ವರ್ಷಗಳು ಅರಮನೆಯಲ್ಲಿ ಕಳೆಯುವುದಕ್ಕಿಂತ ದೇವ ನಿನ್ನ ಆಲಯದ ಹೊಸ್ತಲಿನಲ್ಲಿ ಇರುವುದೇ ಲೇಸು. ಎಷ್ಟು ಜನ ಹೇಳ್ತೀರಾ? ನನಗೆ ಲೋಕದಲ್ಲಿ ನೋಡ್ರಿ, ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ರು, ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ, ಅದು ಲೋಕವು ನಿಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ಲೋಕವು ಕೊಡಲಿಕ್ಕೆ ಸಾಧ್ಯವಾಗದೇ ಇರುವ ಶಾಂತಿ ನೀವು ದೇವರಲ್ಲಿ ಕಂಡುಕೊಳ್ಳಬಹುದು, ಅವನ ಪ್ರಸನ್ನತೆಯಲ್ಲಿ ಕಂಡುಕೊಳ್ಳಬಹುದು. ಒಪ್ಪುವವರು ಮಾತ್ರ ಗಟ್ಟಿಯಾಗೋದು. ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಜೀವನದಲ್ಲಿ ನಮ್ಮ ಜೀವನದ ಮತ್ತು ಅಸ್ತಿತ್ವ ಅದಕ್ಕೆ ಡೇಂಜರ್ ಆಗಬಾರ್ದು, ಅದಕ್ಕೆ ಅಪಾಯ ತಟ್ಟಬಾರ್ದು. ನಾಲ್ಕನೇದಾಗಿ, ದೈವ ಪ್ರಸನ್ನತೆಯನ್ನು ಬಿಟ್ಟು ಹೋದರೆ ನಿಮ್ಮ ಜೀವನದಲ್ಲಿ ಬೃಹತ್ಕಾರದ ನಷ್ಟ ಸಂಭವಿಸುತ್ತದೆ. ಯೋನಾ ಪ್ರವಾದನೆ ಗ್ರಂಥ ಒಂದನೇ ಅಧ್ಯಾಯದ ಐದನೇ ವಾಕ್ಯವನ್ನು ಗಮನಿಸ್ರಿ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆ ಆಗುವ ಹಾಗೆ ಅಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬಿಸಾಟು ಬಿಟ್ಟರು. ಇಷ್ಟರೊಳಗೆ ಯೋನನು ಅಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತ್ತು ಅವನಿಗೆ. ವೆನ್ ಯು ಲೂಸ್ ಪ್ರೆಸೆನ್ಸ್ ಆಫ್ ಗಾಡ್, ನಿನ್ನ ಜೀವನದಲ್ಲಿ ಮ್ಯಾಸಿವ್ ಲಾಸ್, ನಿನ್ನ ಲೈಫ್ನಲ್ಲಿ ದೊಡ್ಡ ನಷ್ಟಗಳು ಸಂಭವಿಸುತ್ತೆ. ಸರಕು ನಿನಗುಳ್ಳದು, ನಿನ್ನ ಸಂಪತ್ತು ಅದು ಸಮುದ್ರಕ್ಕೆ ಎಸೆಯಬೇಕಾದದ್ದಲ್ಲ. ದೈವ ಪ್ರಸನ್ನತೆಯನ್ನು ಕಳ್ಕೊಂಡ್ರೆ, ದೈವ ಸಾನ್ನಿಧ್ಯವನ್ನು ಬಿಟ್ಟರೆ
ನಿನ್ನ ಸರಕುಗಳು ಲೋಕ ಎಂಬ ಸಮುದ್ರಕ್ಕೆ ಅದು ನೀರಿಗೆ ಲೋಕದಲ್ಲಿ ನಷ್ಟವಾಗಿ ಹೋಗಿಬಿಡುತ್ತೆ ಹಲ್ಲೆಲೂಯಾ ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ ದೇವರ ಅಭಾವ ಆಬ್ಸೆನ್ಸ್ ಆಫ್ ಗಾಡ್ ನಿನ್ನ ಜೀವನದಲ್ಲಿ ಹ್ಯಾಪನ್ಸ್ ಲಾಸಸ್ ಇನ್ ಯುವರ್ ಲೈಫ್ ನಿನ್ನ ಜೀವನದಲ್ಲಿ ನಷ್ಟಗಳನ್ನು ಸಂಭವಿಸುತ್ತೆ ಆದರೆ ದೇವರ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಇದ್ರೆ ನಿನಗೆ ನಷ್ಟವನ್ನು ಲಾಭವಾಗಿ ದೇವರು ಪರಿವರ್ತಿಸ್ತಾ ಇರ್ತಾನೆ ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ ನಾನು ಮತ್ತೊಮ್ಮೆ ಹೇಳ್ತೀನಿ ದೇವರ ಅಭಾವ ಅಥವಾ ಕೊರತೆ ದೈವ ಪ್ರಸನ್ನತೆಯ ಕೊರತೆ ನಿನ್ನ ಜೀವನದಲ್ಲಿ ಬಂದರೆ ನಿನಗೆ ನಷ್ಟದ ಸರಪಳಿ ಬೀಳುತ್ತೆ ಯಾವಾಗ ದೈವ ಸಾನ್ನಿಧ್ಯವನ್ನು ನೀನು ಅನುಭವಿಸ್ತೀಯ ದೇವರ ಸಮ್ಮುಖದಲ್ಲಿ ಆ ಫೆಲೋಶಿಪ್ನಲ್ಲಿ ಆ ದೈವಿಕವಾದ ಕಾರ್ಯದಲ್ಲಿ ನಿನ್ನನ್ನು ನೀನು ತೊಡಗಿಸ್ಕೋತೀಯೋ ನಿನ್ನ ನಷ್ಟವನ್ನು ದೇವರು ಲಾಭವಾಗಿ ಪರಿವರ್ತನೆ ಮಾಡ್ತಾ ಇರ್ತಾನೆ That is the beauty of presence of God. ಅದಾಗಿದೆ ದೇವರ ಸಮ್ಮುಖದ ವಿಶೇಷತೆ ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳುವಂತರಾಗಿ ಆಮೆನ್ ಐದನೇದಾಗಿ uncertainty of arrival at destination ಅನಿಶ್ಚಿತತೆ ನಾವು ಹೋಗಿ ಸೇರಬೇಕಾದ ಸ್ಥಳದ ಅನಿಶ್ಚಿತತೆ ಗೊತ್ತು ಗುರಿ ಇಲ್ಲ ಅನ್ಸರ್ಟನಿಟಿ ಕೆಲವರು ಜೀವನ ಸಾಗಿಸ್ತಾ ಇದ್ದಾರೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಗೊತ್ತೇ ಇಲ್ಲ ಏನ್ರಿ ಏನಿದೆ ವಿಶೇಷ ಏನ್ ಹೇಳೋದ ಎಲ್ಲಿಗೆ ಹೋಗ್ತಿದ್ರ ಹಿಂಗೆ ಎಲ್ಲ ಹೋಗ್ತಾ ಇದ್ದೀನಿ ಏನ್ ಕೇಳ್ರಿ ಅವ್ರ ಅವರಿಗೆ ನಿಶ್ಚಿತವಾದ ಕಾರ್ಯ ಇಲ್ಲ ಅನಿಶ್ಚಿತವಾದದ್ದು ಹೇಗಿದ್ದೀರಾ ಹಾ ಹೆಂಗೋ ಹಿಂಗ ಹೋಗ್ತಾ ಇದೆ ಸ್ತೋತ್ರ ಹೆಂಗೋ ಹಿಂಗೋ ಹೋಗ್ತಾ ಇದೆ ಎತ್ವಾ ತದ್ವಾ ಜೀವಿಸ್ತಾ ಇರೋದು ಉಟ್ಬಿಟ್ಟಿದ್ದೀವಲ್ಲ ಅದಕ್ಕೆ ಬದುಕಬೇಕು ಅಂತ ಬದುಕ್ತಾ ಇದ್ದೀವಿ ಅಂತ ದೇವರು ಅವನ ಪ್ರಸನ್ನತೆ ನಿನ್ನ ಜೊತೆ ಇದ್ದರೆ ನಿನ್ನನ್ನು ಸೇರಿಸಬೇಕಾದ ಸ್ಥಳಕ್ಕೆ ಅವನು ಸೇರಿಸ್ತಾನೆ ನೀನು ಹೋಗಬೇಕಾದ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾನೆ ಅದರಿಂದಲೇ ಮೋಶೆ ನೋಡ್ರಿ ಮೋಶೆ ವಿಮೋಚನ ಕಂಡ ಪುಸ್ತಕ 33ನೇ ಅಧ್ಯಾಯದ 15ನೇ ವಾಕ್ಯವನ್ನು ಗಮನಿಸ್ರಿ ಅದಕ್ಕೆ ಮೋಶೆ ನೀನೇ ನಮ್ಮ ಸಂಗಡ ಬರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ನಿನ್ನ ಪ್ರೆಸೆನ್ಸ್ ನಿನ್ನ ಸಾನ್ನಿಧ್ಯನ ನನ್ನ ಜೊತೆ ಬರದೆ ಹೋದರೆ ನಮ್ಮನ್ನು ಅಲ್ಲಿ ಕಳಿಸ್ಬೇಡ ನಿನ್ನ ಪ್ರಸನ್ನತೆ ಇಲ್ಲದೆ ಇರುವ ಮದುವೆ ನನಗೆ ಬೇಡ ನಿನ್ನ ಪ್ರಸನ್ನತೆ ಇಲ್ಲದೆ ಇರುವ ಬಿಸ್ನೆಸ್ ನನಗೆ ಬೇಡ ನಿನ್ನ ಪ್ರಸನ್ನತೆ ಇಲ್ಲದೆ ಇರುವ ಸೇವೆ ನನಗೆ ಬೇಡ ನೋಡ್ರಿ ಅದಕ್ಕೆ ಹೆಚ್ಚಿನ ಜನ ಆಮೇನ್ ಹೇಳಲಿಲ್ಲ ಮೋಶೆಗೆ ಗೊತ್ತು ಅದರಿಂದಲೇ ದೇವರ ವಾಕ್ಯದಲ್ಲಿ ನಾವು ಹೀಗೆ ಕಾಣ್ತೇವೆ ಇಸ್ರಾಯೇಲ್ ಜನರು ಅದ್ಭುತಗಳನ್ನು ಅಪೇಕ್ಷೆ ಪಟ್ಟರು ಆದರೆ ಮೋಶೆ ದೇವರ ಸಾನ್ನಿಧ್ಯವನ್ನು ಅಪೇಕ್ಷೆ ಪಟ್ಟನು ಅದ್ಭುತ ನಿಂತೋಗುತ್ತೆ ಆದರೆ ದೈವ ಸಾನ್ನಿಧ್ಯನ ನಿಂತೋಗೋದಿಲ್ಲ ಅವನು ಸದಾಕಾಲ ನಮ್ಮ ಜೊತೆಯಲ್ಲೇ ಬರುವ ದೇವರಾಗಿದ್ದಾನೆ ಸಂಬಡಿ ಶೌಟ್ ಹಾಲೆಲೂಯಾ ಸಂಬಡಿ ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಆಸ್ಕ್ ಲಾರ್ಡ್ ಐ ನೀಡ್ ಯುವರ್ ಪ್ರೆಸೆನ್ಸ್ ದೇವರೇ ನಿನ್ನ ಸಮ್ಮುಖ ನನಗೆ ಬೇಕು ಅದಕ್ಕೆ ಕೀರ್ತನೆಕಾರನ ಹೇಳ್ತಾನೆ ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಇದೆ ಆಮೇ ಲೋಕ ಕೊಡಕ್ಕಾಗದೇ ಇರುವ ಸಂತೋಷ ಇವತ್ತು ಮೋಸ್ಟ್ ಆಫ್ ದ ಪೀಪಲ್ ಯವನಸ್ತ್ರ ಐಮ್ ಜಸ್ಟ್ ಅಡ್ರೆಸ್ಸಿಂಗ್ ಯೂತ್ಸ್ ನ ಯು ಆರ್ ವೇಸ್ಟಿಂಗ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಇಸ್ ಪ್ರೆಷಿಯಸ್ ನಿಮ್ಮ ಗುರಿಯಿಂದ ನಿಮ್ಮನ್ನು ಡೈವರ್ಟ್ ಮಾಡೋದು ವಿಡಿಯೋ ಗೇಮ್ ಸೋಷಿಯಲ್ ಮೀಡಿಯಾ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹೆಚ್ಚಿನ ಸಮಯ ಕೆಲವರು ವಿಡಿಯೋ ಗೇಮಲ್ಲಿ ಕಲಿತಾರೆ ಹೆಚ್ಚಿನ ಸಮಯ ಕೆಲವರು
ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಕಳೀತೀರಾ? ಲಿಸನ್, ಇದು ಯಾವುದು ದೈವ ಪ್ರಸನ್ನತೆಯ ಹತ್ತಿರ ತರೋದಿಲ್ಲ. ಆತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಇದೆ. ಅವನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯ ಇದೆ. ಆಮೇನ್. ಒಪ್ಪುವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಒಪ್ಪುವರು ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಯೋಹಾನನ ಸುವಾರ್ತೆ 6:21 ಹೇಳ್ತದೆ, ಆಗ ಆತನ ದೋಣಿಯೊಳಗೆ ಕರ್ಕೊಳ್ಳೋದಕ್ಕೆ ಅವರಿಗೆ ಮನಸ್ಸಾಗಿದ್ದರು, ಮತ್ತು ಆ ಕ್ಷಣವೇ ಆ ದೋಣಿಯು ಅವರು ಹೋಗಬೇಕೆಂದಿದ್ದ ಭೂಮಿಗೆ ಮುಟ್ಟಿತ್ತು. ಯಾವಾಗ ದೈವ ಪ್ರಸನ್ನತೆ ನಿನ್ನಲ್ಲಿ ಇಲ್ಲವೋ ಹೋಗಬೇಕೆಂಬ ಸ್ಥಳಕ್ಕೆ ನೀನು ಹೋಗೋಕ್ಕಾಗಲ್ಲ, ಮಾಡಬೇಕೆನ್ನುವ ಕಾರ್ಯ ಮಾಡೋಕ್ಕಾಗಲ್ಲ, ಗಳಿಸಬೇಕಾದದ್ದು ಗಳಿಸೋಕ್ಕಾಗಲ್ಲ, ಅನುಭವಿಸಬೇಕಾದದ್ದು ಅನುಭವಿಸೋಕ್ಕಾಗಲ್ಲ. ಯಾವಾಗ ದೈವ ಸಾನ್ನಿಧ್ಯ ಇಲ್ಲದೇ ಇರುವಾಗ, ದೈವ ಪ್ರಸನ್ನತೆ ಇರುವಾಗ ಇದನ್ನು ನೀನು ಅನುಭವಿಸಲಿಕ್ಕೆ ಸಾಧ್ಯ. ಬಿರುಗಾಳಿ ಯಾವಾಗ ಬಂತು? ಸಮುದ್ರ ಅಲ್ಲ ಕಲ್ಲೋಲವಾಗಿದೆ. ಯಾವಾಗ? ಯೇಸು ಅವರ ಜೊತೆಯಲ್ಲಿ ಇರಲಿಲ್ಲ. ಆದರೆ ಯೇಸು ಇಳಿದು ಬಂದು ಸಮುದ್ರದಲ್ಲಿ ನಡೀತಾ ಆತನ ಹೇಳಿದನು, ಅಜ್ಜ ಬೇಡ್ರಿ, ನಾನು ನಿಮ್ಮ ರಬಿ, ನಿಮ್ಮ ಗುರು. ರಬಿ ಸೋತ್ರ, ರವಿ ಅಲ್ಲ, ರಬಿ ಸೋತ್ರ, ನಾನು ನಿಮ್ಮ ಗುರು. ಅವರಿಗೆ ಧೈರ್ಯ ಬಂತು. ಅವ್ರು ಯೋಚನೆ ಮಾಡಿದ್ರು, ಮಧ್ಯದಲ್ಲಿ ಹತ್ತಿಸ್ಕೊಳ್ಳ ಅಂತ. ಸೋತ್ರ, ದೋಣಿಯಲ್ಲಿ ಮಧ್ಯದಲ್ಲಿ ಹತ್ತಿಸ್ಕೊಂಡು ಭಾರಿ ಕಷ್ಟ, ತೆಪ್ಪದಲ್ಲಿ ಮಧ್ಯದಲ್ಲಿ ಹತ್ತಿಸ್ಕೊಂಡು ಭಾರಿ ಕಷ್ಟ ಅವ್ತಾನೆ, ಯಾಕಂದರೆ ಕೌಚ್ಕೊಂಬಿಡ್ತಾ ಇದೇ ಬಿದ್ದೋಗ್ಬಿಡುತ್ತೆ. ಯೇಸು ಸ್ವಾಮಿ ಗೊತ್ತು, ನಿಮ್ಮನ್ನು ಮುಳುಗಿಸೋದಕ್ಕೆಲ್ಲ ನಾನು ಬಂದಿದ್ದು, ನಿಮ್ಮನ್ನು ದಡ ಸೇರಿಸೋದಕ್ಕೆ. ಹಲೋ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಅಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ? ಅವರು ಹೋಗ ದೋಣಿಯು ಅವರು ಹೋಗಬೇಕೆಂದ ಭೂಮಿಗೆ ಮುಟ್ಟಿತ್ತು. ಆ ಕ್ಷಣವೇ ಸಡನ್ಲಿ, ಸಂಬಡಿ ಶೌಟ್ ಸಡನ್ಲಿ. ಯಾವಾಗ? ತಕ್ಷಣ, ಇಮ್ಮಿಡಿಯೇಟ್ಲಿ, ಕ್ವಿಕ್ಲಿ, ಸಡನ್ಲಿ, ತಕ್ಷಣವಾಗಿ ಸೇರ್ಬೇಕಾ ಜಾಗಕ್ಕೆ ಸೇರಿಸ್ರು. ಸೋತ್ರ, ಇವ್ರ ಪ್ಲಾನ್ ಏನು? ಯೇಸುವಿನ ದೋಣಿಗೆ ಹತ್ತಿಸ್ಕೊಂಡು ಯೇಸು ಮತ್ತೆ ಹಳೇ ರೀತಿಯಲ್ಲಿ ಗಾಳಿ ಶಾಂತವಾಗು ಅಂತ ಹೇಳ್ತಾರೆ ಅಂತ. ಏನು ಬೇಕಾಗಿರಲಿಲ್ಲ, ನಿಮ್ಗೆ ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸೋದಕ್ಕೆ ಯೇಸು ಸ್ವಾಮಿ ಇಳಿದು ಬಂದಿತ್ತು. ದೈವ ಪ್ರಸನ್ನತೆ ನಿಮ್ಮ ಜೀವನದಲ್ಲಿದ್ದರೆ, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ದೈವ ಪ್ರಸನ್ನತೆ ನಿಮ್ಮ ಜೊತೆಯಲ್ಲಿ ಇದ್ದರೆ ನಿಮ್ಮನ್ನು ತಲುಪಿಸಬೇಕಾದ ನಿಮ್ಮ ಡೆಸ್ಟಿನಿಯ ಕಡೆಗೆ, ನಿಮ್ಮ ಗುರಿಯ ಕಡೆಗೆ, ದೇವರು ನಿಮಗಾಗಿ ಇಟ್ಟಿರುವ ಕಡೆಗೆ, ದೇವರು ನಿಮ್ಮನ್ನು ನಿಯೋಜಿಸಿರುವ ಕಡೆಗೆ ದೇವರು ನಿಮ್ಮನ್ನು ಕೊಂಡೊಯ್ತಾನೆ. ಒಂದು ಸೈತಾನನಿಗೂ, ಒಂದು ಶತ್ರುವಿಗೆ, ಒಂದು ಬಿರುಗಾಳಿಗೂ, ಒಂದು ಅಲೆಗಳಿಗೂ ನಿನ್ನನ್ನು ಮುಳುಗಿಸೋಕ್ಕಾಗಲ್ಲ. ದೈವ ಸಾನ್ನಿಧ್ಯ ಇಲ್ಲದಿದ್ದರೆ, ದೈವ ಪ್ರಸನ್ನತೆ ಇಲ್ಲದಿದ್ದರೆ ನಿನ್ನ ಜೀವನ ಅನಿಶ್ಚಿತತೆ, ನೀನು ಸೇರಬೇಕಾದ ಸ್ಥಳಕ್ಕೆ ನೀನು ಸೇರೋಕ್ಕಾಗೋದಿಲ್ಲ. ಆಮೇನ್. ಅರ್ಥ ಆದವರು ಮಾತ್ರ ಆಮೇನ್ ಹೇಳ್ರಿ. ಡೈಮೆನ್ಷನ್ಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಸಾನ್ನಿಧ್ಯದ ವಿಭಾಗಗಳು. ಒಂದನೇದಾಗಿ ಜನರಲ್ ಪ್ರೆಸೆನ್ಸ್, ಆಲ್ ರೌಂಡ್ ಪ್ರೆಸೆನ್ಸ್. ದೇವರು ಸರ್ವವ್ಯಾಪಿ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಎಲ್ಲ ಕಡೆಗಳಲ್ಲಿ ಇರ್ತಾನೆ. 139 ಕೀರ್ತನೆ 7 ವಾಕ್ಯದಿಂದ 13 ವಾಕ್ಯದವರೆಗೆ ಓದಿದ್ರೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗಲಿ, ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲನ ಲೋಕಕ್ಕೆ ಏರಿ ಹೋದ್ರೆ ಅಲ್ಲೂ ನೀನು ಇರ್ತೀಯ, ಪಾತಾಳಕ್ಕೆ ಹೋಗಿ ಮಲಗಿ ಕೊಂಡ್ರೆ ಅಲ್ಲಿಯೂ ನೀನಿರ್ತೀಯ, ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೋಣ ಅಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುತ್ತೆ, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡ್ರೇನು? ನಿನಗೆ ಕತ್ತಲೆಯೂ ಕತ್ತಲೆ ಅಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ.
ಕತ್ತಲು ಬೆಳಕುಗಳ ಎರಡೂ ನಿನಗೆ ಒಂದೇ. ನನ್ನ ಅಂತರೇಂದ್ರಿಯಗಳನ್ನು ಉಂಟು ಮಾಡಿದವನೇ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಿ? ಇವತ್ತು ದೈವ ಸಾನ್ನಿಧ್ಯನನ್ನು ಬಿಟ್ಟು ಯಾರಾದರೂ ಎಲ್ಲಾದರೂ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲೂ ಹೋಗಲ್ಲ. ತ ಯಜಮಾನನು ನಿಮಗೆ ತಿಪ್ಪರ್ಲಾಗ ಓಡಿಸ್ಕೊಂಡು ವಾಪಸ್ ಇಲ್ಲಿಗೆ ಕರ್ಕೊಂಬರ್ತಾನೆ. ಹಲ್ಲೆಲೂಯಾ, ಆಮೆನ್. ಉತ್ತಮ ಉದಾಹರಣೆ ಬೇರೆ ಯಾರು ಬೇಡ, ನಾನೇ. ನಮ್ಮಮ್ಮ ಹೇಳೋರು ಬೇಡ ಕಡೋ, ದೇವ್ರ ಆರಾಧನೆ ದೈವ ಸಾನ್ನಿಧ್ಯನ ಬಿಟ್ಟು ಕ್ರಿಕೆಟ್ ಇದ್ದೆ ಹೋಗ್ಬೇಡ ಅನ್ನೋರು, ಹೋಗವೋ ಅಂತಿದ್ದೆ. ಸೋತ್ರ ಹೊಡೆದ್ರು ನೋಡು, ಒಂದು ಬಿರುಗಾಳಿ ಬಿಟ್ಟರು ದೇವರು. ಸೋತ್ರ ಹಲೆ ಉಕ್ಕಿ ಬಂದಂಗೆ ಬಂತು. ಎಲ್ಲ ಕಡೆಗಳಲ್ಲೂ ಸೋಲು, ನಿರಾಶೆ, ಕಡೆಗೆ ವಿಧಿ ಇಲ್ಲದೆ ಕರ್ತನೇ ನಿನ್ನ ಪಾದವೇ ನನಗೆ ಗಟ್ಟಿ ಅಂದೆ. ಸಮ್ಟೈಮ್ಸ್ ನಮ್ಮ ಸ್ವ ಪ್ರಯತ್ನಗಳೆಲ್ಲವೂ ಅದಕ್ಕೊಂದು ಪರಿಮಿತಿ ಇದೆ. ಆದರೆ ದೈವ ಸಾನ್ನಿಧ್ಯನ ನಮ್ಮನ್ನು ಆವರಿಸಿದಾಗ ಅದಕ್ಕೆ ಪರಿಮಿತಿ ಇಲ್ಲ. ದೇರ್ ಇಸ್ ನೋ ಲಿಮಿಟೇಷನ್. ಒಪ್ಪುವರು ಮಾತ್ರ ಒಂದು ಆಮೇನ್ ಹೇಳ್ರಿ. ನಿಮಗೇನಾದರೂ ಅರ್ಥ ಆಗ್ತಾ ಇದೆಯಾ? ನೀವು ನನ್ನ ಜೊತೆ ಇದ್ದೀರಾ? ಎಷ್ಟು ಜನರಿಗೆ ದೈವ ಸಾನ್ನಿಧ್ಯನ ಬೇಕು ಅಂತೀರಾ? ಎಸ್, ನನ್ನ ಜೀವನ ಪರ್ಯಂತವಾಗಿ ದೈವ ಸಾನ್ನಿಧ್ಯನ ಇಲ್ಲದೆ, ದೈವ ಸಮ್ಮುಖ ಇಲ್ಲದೆ ನನಗೆ ಎಂಥದ್ದು ಬೇಡ ಕಣ್ರಿ. ಅಂಥ ಬಿಸ್ನೆಸ್ ಬೇಡ, ಅಂಥ ಹುಡುಗಿನೂ ಬೇಡ, ಅಂಥ ಹುಡುಗನೂ ಬೇಡ. ಸೋತ್ರ ದೈವ ಪ್ರಸನ್ನತೆಯನ್ನು ತ್ಯಾಗ ಮಾಡಿ ಹುಡುಗಿನ ಮದುವೆ ಮಾಡ್ಕೊಂಡು ನೀನೆಲ್ಲಿ ನೆಮ್ಮದಿಯಾಗಿರ್ತೀಯ? ಅನುಭವಿಸ್ತಾ ಇರೋರು ಅನೇಕರು ಬಂದು 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 ನಮ್ಮ ಹತ್ರ ಹೇಳಲ್ವಾ, ಅಷ್ಟು ಯಾವತ್ತು ನಿಮ್ಮ ಮಾತು ಕೇಳಬೇಕು. ಏನಪ್ಪ ಸೋತ್ರ ಅವತ್ತು ಹೇಳಿದ್ರಿ, ನಾನು ನಿಮ್ಮ ಮಾತು ಕೇಳಲಿಲ್ಲ, ಕಟ್ಕೊಂಡು ಈಗ ಅನುಭವಿಸ್ತಾ ಇದ್ದೀನಿ. ಮಾಡಿದ್ದು ಉಣ್ಣೋ ಮಾರಯ್ಯ. ಸೋತ್ರ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 66:1 ಹೇಳುತ್ತೆ, ಯಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನನಗೆ ನೀವು ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಎಂಥದ್ದು? ಅಪೊಸ್ತಲ ಕೃತಿಗಳಲ್ಲಿ ಓದಿದರೆ ಮನುಷ್ಯರ ಕೈ ಕೆಲಸಗಳಲ್ಲಿ ದೇವರು ವಾಸ ಮಾಡೋದಿಲ್ಲ. ಸೋತ್ರ ದೇವರು ಗುಡಿಯಲ್ಲೆಲ್ಲ ವಾಸ ಮಾಡ್ತಾ ಇರೋದು, ದೇವರು ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಖಿಲಾಂಡವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ನೀನು ಎಂಥ ಆಲಯ ಕಟ್ತೀಯ? ಸಲೋಮನ್ ಕಟ್ಟಿದ್ದಕ್ಕಿಂತ ಆಲಯವೇ ಅದು ನೆಲೆ ಇಲ್ಲಾದಂಗಾಯ್ತು. ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಎಲ್ಲವೂ ಕೆಡವಲ್ಪಡುತ್ತೆ. ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ನನ್ನ ದೇವರು ಸರ್ವವ್ಯಾಪಿಯಾಗಿದ್ದಾನೆ. ಸರ್ವವ್ಯಾಪಿಯಾಗಿರುವ ದೇವರು, ಜನರಲ್ ಪ್ರೆಸೆನ್ಸ್, ಅದನ್ನು ಎಲ್ಲ ಕಡೆಯಲ್ಲೂ ದೇವರಿದ್ದಾನೆ. ನಂಬರ್ 2 ದ ಅಬೈಡಿಂಗ್ ಪ್ರೆಸೆನ್ಸ್. ಒಬ್ಬನು ನನ್ನಲ್ಲೂ ನಾನು ಅವನಲ್ಲೂ ನೆಲೆಗೊಂಡಿದ್ದರೆ ಅವನೇ ಹೆಚ್ಚಿನ ಫಲ ಕೊಡುವನು. ನೆಲೆಗೊಳ್ಳುವುದಂತ ಪ್ರೆಸೆನ್ಸ್, ನಮ್ಮಲ್ಲಿ ನೆಲೆ ನಿಲ್ಲುವ ಪ್ರೆಸೆನ್ಸ್, ನಮ್ಮನ್ನು ಹಾತುಕೊಳ್ಳುವಂಥ ಸಾನ್ನಿಧ್ಯ, ನಮ್ಮನ್ನು ಮರೆಮಾಚುವಂಥ, ನಮ್ಮಟ್ಟಿಗೆ ಬೆರೆಯುವಂಥ, ಪ್ರತಿಯೊಂದು ವಿಶ್ವಾಸಿಗಳ ಸಂಗಡ ಇರುವಂಥ ಆ ಅಬೈಡಿಂಗ್ ಪ್ರೆಸೆನ್ಸ್, ನೆಲೆಗೊಳ್ಳುವ ಆ ಸಾನ್ನಿಧ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಾರ್ಗತ್ತಲೆಯ ಕಣಿವೆಯಲ್ಲಿ ನೀನು ಹಾದು ಹೋದಾಗಲೂ, ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರೋದ್ರಿಂದ ನಾನು ಕೇಡಿಗೆ ಎದುರೇನು. ನಿನ್ನ ಪ್ರೆಸೆನ್ಸ್ ಇರೋದ್ರಿಂದ ನನಗೆ ಭಯ ಇಲ್ಲ. ದ ಅಬೈಡಿಂಗ್ ಪ್ರೆಸೆನ್ಸ್ ನನ್ನನ್ನು ಮರೆಮಾಚುವಂಥ. 3 ನನ್ನ ಹಿಂದಿನ ವಾಕ್ಯ ಹೇಳಿದೆ, 23 4 ವಾಕ್ಯ ಹೇಳ್ರಿಗೆ ಗೊತ್ತಿರೋದ್ರಿಂದ ನಾನು ವಾಕ್ಯ ಹೇಳಲಿಲ್ಲ.
ಮೂರನೇ ಕೀರ್ತನೆ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯ. ಯಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ, ನನಗೆ ವೈರಿಗಳಾಗಿ ನಿಂತವರು ಬಹಳ ಮಂದಿ. ಅನೇಕರು ನನ್ನ ವಿಷಯದಲ್ಲಿ ಅವನಿಗೆ ದೇವರಿಂದ ಸಹಾಯವೂ ಆಗುವುದೇ ಇಲ್ಲ ಎಂದು ಹೇಳ್ಕೊಳ್ತಾರೆ. ಸೇಲಾ ಅಂತ ಇದೆ. ಸೇಲಾ ಅಂದರೆ ಇಬ್ರಿಯ ಭಾಷೆಯಲ್ಲಿ ಸ್ಟಾಪ್ ಥಿಂಕ್ ಅಂಡ್ ಪ್ರೇ. ಅಲ್ಲೊಂದು ನಿಮಿಷ ನಿಂತು ಸ್ವಲ್ಪ ಯೋಚನೆ ಮಾಡು, ಪ್ರಾರ್ಥನೆ ಮಾಡು. ನಿನಗಿಷ್ಟೊಂದು ವೈರಿಗಳಿದ್ದಾರೆ, ಇವೆಲ್ಲ ಕಾರ್ಯಗಳಿದೆ, ನಿನಗೆ ಸಹಾಯನೇ ಆಗೋದಿಲ್ಲ ಅಂತ ಲೋಕದ ಜನ ಹಾಡ್ಕೋತಾರೆ. ಮೂರನೇ ವಾಕ್ಯ ಹೇಳ್ತೆ, ಆದರೂ ಯಹೋವನೇ ನೀನು ನನ್ನನ್ನು ಕಾಯುವ ಗುರಾಣಿ, ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನಾಗಿದ್ದೆ. ಲೋಕ ಏನು ಬೇಕಾದ್ರೂ ಹೇಳಲಿ, ಜನ ಏನು ಬೇಕಾದ್ರೂ ಹೇಳಲಿ, ಆದರೆ ದೇವರ ಸಾನ್ನಿಧ್ಯನ ನನ್ನನ್ನು ಆವರಿಸ್ಕೊಂಡಿರೋದ್ರಿಂದ ನನ್ನ ತಲೆಯನ್ನು ಅವನ ಮೇಲೆ ಕೆತ್ತುವಂತನಾಗಿರ್ತಾನೆ. ಹಲ್ಲೆಲೂಯಾ, ಬ್ಲೆಸ್ಡ್ ಬಿ ದ ನೇಮ್ ಆಫ್ ದ ಲಾರ್ಡ್. ಹಲ್ಲೆಲೂಯಾ. ಅವನು ನನ್ನನ್ನು ಕಾಯುವ ಗುರಾಣಿ, ನನ್ನ ಗೌರವಕ್ಕೆ ಆಧಾರವು ಅವನಾಗಿದ್ದಾನೆ. ಈ ಸಾನ್ನಿಧ್ಯನ ದೇವ ಮಕ್ಕಳ ಸಂಗಡ ಇರುವಂಥದ್ದು. ನಂಬರ್ 3, ಮೂರನೇದಾಗಿ, ಕಾರ್ಯನಿರತವಾದಂಥ ಪ್ರಸನ್ನತೆ ಅಥವಾ ಸಾನ್ನಿಧ್ಯ, ಆಕ್ಟಿವ್ ಪ್ರೆಸೆನ್ಸ್, ಕಾರ್ಯನಿರತವಾಗಿರುವಂಥ ಸಾನ್ನಿಧ್ಯನ. ಇದು ನಿಮ್ಮ ಜೊತೆಯಲ್ಲಿ ನಡೆಯುತ್ತೆ, ನಿಮ್ಮ ಜೊತೆಯಲ್ಲೇ ಇರುವಂಥ ಪ್ರೆಸೆನ್ಸ್ ಮಾತ್ರ ಅಲ್ಲ, ನಿಮಗೋಸ್ಕರವಾಗಿ ದೇವರ ಆತ್ಮನಲ್ಲಿ ಆ ಕಾರ್ಯಗಳನ್ನು ದೇವರೇ ನಡೆಸ್ತಾ ಇರ್ತಾನೆ. ಕಾರ್ಯನಿರತವಾದ ಪ್ರೆಸೆನ್ಸ್, ಆಕ್ಟಿವ್ ಪ್ರೆಸೆನ್ಸ್. ದೇವರು ನನ್ನ ಜೊತೆ ಇದ್ದಾನಂತ ಹೇಳಿ ನನ್ನ ಜೀವನದಲ್ಲಿ ಏನು ನಡೀದಿರೇ ಇದ್ರೆ ಏನು ಪ್ರಿಯರ್ನ. ವಿಮೋಚನ ಕಾಂಡ ಪುಸ್ತಕ ಎಕ್ಸಡಸ್ 13ನೇ ಅಧ್ಯಾಯ ಅದರ 21-22ನೇ ವಾಕ್ಯ, ಯಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿ ಇತ್ತು, ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲು ಇರುಳು ಪ್ರಯಾಣ ಮಾಡಿದರು. ಹಗಲಲ್ಲಿ ಮೇಘಸ್ತಂಭವು, ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೆ ಕಾಣಿಸಿದವು. ಅವನ ಪ್ರೆಸೆನ್ಸ್ ಹಗಲಾಗಲಿ ರಾತ್ರಿ ಆಗಲಿ, ನೀನು ನಡಿಬೇಕಾದ ಮಾರ್ಗವನ್ನು, ನೀನು ಹೋಗಬೇಕಾದ ಜಾಗವನ್ನು, ನಿನ್ನನ್ನು ನಡೆಸ್ಕೊಂಡು ಹೋಗೋದಕ್ಕೆ ಅವನ ಸಾನ್ನಿಧ್ಯನ ನಿನ್ನ ಜೊತೆಯಲ್ಲೇ ಇರುವಂಥದ್ದಾಗಿದೆ. ಅದಕ್ಕಾಗಿ ಗಟ್ಟಿಯಾಗೊಂದು ಆಮೇಲೆ ಹೇಳುವಂಥರಾಗಿರೋಣ. ಹಲ್ಲೆಲೂಯಾ. ಹಗಲು ಹೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭ. ಇಸ್ರಾಯೇಲ್ ಜನರು ಹಾದು ಹೋಗುತ್ತಿದ್ದುದು ಅರಣ್ಯ ಪ್ರದೇಶ. ಅರಣ್ಯ ಅಂದಾಗ ನಿಮಗೆ ಗೊತ್ತು, ಮರುಭೂಮಿ. ಮರುಭೂಮಿ ಹಗಲೊತ್ತಿನಲ್ಲಿ ಆ ಉರಿ ಬಿಸಿಲು ಕುಸಿದೋಗ್ಬಿಡುತ್ತಾರೆ. 600,000 ಕುಟುಂಬ, 1-2 ಅಲ್ಲ, 600,000 ಕುಟುಂಬ ಸೋತ್ರ. ದನ ಕುರಿ ಒಂಟೆ ಕತ್ತೆ ಸೋತ್ರ, ಆಡು ಮಾಡು ಪಶುಗಳು ಎಲ್ಲ ಇತ್ತು. ಇವುಗಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಮರುಭೂಮಿಯ ಮರಳಿನ ಬಿಸಿಯ ತಾಪ ಇವರ ಕಾಲನ್ನ ತಿಂದು ಬಿಡುತ್ತಿತ್ತು. ಮೇಲ್ಗಡೆಯಿಂದ ಹೊಡೆಯುವ ಸೂರ್ಯನ ಬಿಸಿಲಿಗೆ ಕುಸಿದು ಸನ್ ಸ್ಟ್ರೋಕ್ ಇಂದನೇ ಸತ್ತೋಗ್ಬಿಟ್ಟಿರೋರು ಸೋತ್ರ. ಆದರೆ ದೇವರು ಹೇಳಿದ್ರು, ನಾನು ನನ್ನ ಸಾನ್ನಿಧ್ಯನ, ಅದಕ್ಕೆ ಮೋಶೆ ಹೇಳ್ದ, ನಿನ್ನ ಸಾನ್ನಿಧ್ಯನ ಇಲ್ಲದೆ ನಮ್ಮನ್ನು ಕಳಿಸ್ಬೇಡ. ದೇವ್ರು ಏನು ಮಾಡಿದನು ಗೊತ್ತಾ, ಹಗ್ಲೊತ್ತಿನಲ್ಲಿ ದೊಡ್ಡ ದೊಡ್ಡ ಮೇಘವಾಗಿ ಕವರ್ ಮಾಡಿಬಿಟ್ಟ. ಇಸ್ರಾಯೇಲ್ ಜನರಿಗೆ ಬಿಸಿಲಿನ ತಾಪ ಅಲ್ಲ, ತಂಪಾದ ವಾತಾವರಣ. ನೀವು ಕೇಳ್ಬೋದು, ರಾತ್ರಿ ಯಾಕೆ ಅಗ್ನಿಸ್ತಂಭ ಅಂತ? ಮರುಭೂಮಿಯಲ್ಲಿ ನಾನು ನಿರಂತರವಾಗಿ ಗಲ್ಫ್ ಕಂಟ್ರಿಗಳಿಗೆ ಯಾತ್ರೆ ಮಾಡೋರ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿನ ಟೆಂಪ್ರೇಚರ್ನ ಸ್ಥಿತಿ, ಬೆಳಿಗ್ಗೆ ಹೊತ್ತಿನಲ್ಲಿ 48-49 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಇರುತ್ತೆ. 50 ಅಂತ ಅನೌನ್ಸ್ ಮಾಡಿಬಿಟ್ರೆ ಅವರಿಗೆ ಲೇ ಆಫ್ ಕೊಡಬೇಕು ವರ್ಕರ್ಸಿಗೆ. ಅದಕ್ಕೆ ಗೌರ್ಮೆಂಟೇ ಹಿಡಿದು ಹಿಡಿತಾರೆ.
ಸ್ತೋತ್ರ. ಅವರು ಮ್ಯಾಕ್ಸಿಮಮ್ 49 ವರೆಗೆ ತರ್ತಾರೆ, 50 ಅಂತ ಅನೌನ್ಸೇ ಮಾಡೋದಿಲ್ಲ. ಆದರೆ ಮೋರ್ ದನ್ 50 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, 50 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇರುತ್ತೆ. ಅಯ್ಯೋ ಕಣ್ಣು ಬಿಡೋಕ್ಕಾಗಲ್ಲ, ಬೆಂದೋಗ್ಬಿಡ್ತೀವಿ ನಾವು. ಸ್ತೋತ್ರ, ಬೆಂದೋಗ್ಬಿಡ್ತೀವಿ ನಾವು. ಆದರೆ ರಾತ್ರಿ ಹೊತ್ತು ನೋಡ್ರಿ, ಕೊರಿಯೋ ಚಳಿ, ಮರುಭೂಮಿಯಲ್ಲಿ ಕೊರೆಯುವ ಚಳಿ ಇರುತ್ತೆ. ಮರುಭೂಮಿಯಲ್ಲಿ ಕೊರೆಯುವ ಚಳಿಯಲ್ಲಿ ಈ 600,000 ಕುಟುಂಬ ನಾಶವಾಗದೆ ಇರೋದಕ್ಕೆ ದೇವರು ಬೆಚ್ಚಿಗಿಡೋದಕ್ಕೆ ಮೇಘ ಅಗ್ನಿಸ್ತಂಭ, ಅಗ್ನಿಸ್ತಂಭವನ್ನು ಇಳಿಸ್ತಾನೆ. ಹಗ್ಲೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭ. ಅವನ ಸಾನ್ನಿಧ್ಯನ ಆಕ್ಟಿವ್ ಪ್ರೆಸೆನ್ಸ್, ಅವನ ಅಲ್ಲಲ್ಲಿಯ ಕಾರ್ಯನಿರತವಾಗಿರುವಂಥ ಅವನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಇರೋದಾದರೆ ಹಗ್ಲೊತ್ತಿನಲ್ಲಿ ಸೂರ್ಯನಿಂದಲೋ ರಾತ್ರಿ ಹೊತ್ತು ಚಂದ್ರನಿಂದಲೋ ನಿನಗೆ ಯಾವ ಕೇಡು ಸಂಭವಿಸದಂತೆ ಕಾಪಾಡಿ ನಿನ್ನನ್ನು ನಡೆಸಬೇಕಾದ ಮಾರ್ಗದಲ್ಲಿ ಅವನು ನಡೆಸುವ ದೇವರಾಗಿದ್ದಾನೆ. That is what I said. The presence of God in our life is very important. Don't lose the presence of God. If you lose your money, don't worry. Don't lose the presence of God. Devara sanidhyanavana kalukombeda. Amen. Amen. ಅದು ಕೋಟಿ ರೂಪಾಯಿ ಕೊಟ್ಟರು ಸಿಗುವಂಥದ್ದಲ್ಲ. ದೈವ ಪ್ರಸನ್ನತೆ, ದೇವರೊಟ್ಟಿಗಿರುವಂಥ ಅನ್ಯೋನ್ಯತೆ, ಆ ಬಾಂಧವ್ಯವನ್ನು ನಿನ್ನ ಜೀವನದಲ್ಲಿ ಕಳ್ಕೊಂಬೇಡ. ಎಲ್ಲ ಕಳ್ಕೊಂಡ್ರೂ ಯೋಬನು ದೈವ ಸಾನ್ನಿಧ್ಯವನ್ನು ಕಳ್ಕೊಳ್ಳಿಲ್ಲ. ನಾನು ಸಾಯ್ತೀನಿ ಬೇಕಾದರೆ ಅವನು ನನ್ನನ್ನು ಕೊಲ್ಲುವನು, ನಾನು ಸಾಯ್ತೀನಿ ಆದರೂ ನಾನು ಅವನನ್ನೇ ಎದುರು ನೋಡ್ತಾ ಇರ್ತೀನಿ, ಅವನನ್ನೇ ನಾನು ಕಾಯ್ತಾ ಇರ್ತೀನಿ ಅಂತ ಯೋಬನು ಹೇಳೋದಕ್ಕೆ ಕಾರಣ the presence of God. ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ, ಸೆಕೆಂಡ್ ಕ್ರಾನಿಕಲ್ಸ್. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಎಷ್ಟು ಜನ ದೈವ ಸಾನ್ನಿಧ್ಯವನ್ನು ಅಪೇಕ್ಷಿಸ್ತೀರಾ? ನೀವೆಲ್ಲ ಬುದ್ಧಿವಂತರು, ಕಾರಣ ಬೈಬಲ್ ಹೇಳುತ್ತೆ ಅವನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರಾ ಅಂತ. ಪಾಸ್ಟರ್ ರವಿ ನೋಡ್ತಾ ಇಲ್ಲ, ಪರಲೋಕದಿಂದ ದೇವರು ನೋಡ್ತಾ ಇದ್ದಾನೆ. ಸೆಕೆಂಡ್ ಕ್ರಾನಿಕಲ್ಸ್ 5ನೇ ಅಧ್ಯಾಯ, ಎರಡು ಪೂರ್ವಕಾಲ ವೃತ್ತಾಂತ ಪುಸ್ತಕ 5ನೇ ಅಧ್ಯಾಯ 13-14 ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವರು. ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯವನ್ನು ತುಂಬಿಕೊಂಡಿತು. ವಾವ್, ಹಲ್ಲೆಲೂಯಾ. ಯಾವಾಗ ನೀನು ದೇವರಿಗೆ ಸಲ್ಲಬೇಕಾದ ಮಾನವನ್ನು ಸಲ್ಲಿಸ್ತೀಯೋ, ಎಲ್ಲಿ ನಿನ್ನ ಮನೆ ಆಗ್ಬೋದು, ನಿನ್ನ ಬಿಸ್ನೆಸ್ಸಲ್ಲಾಗ್ಬೋದು, ನಿನ್ನ ಸೇವೆಯಲ್ಲಾಗ್ಬೋದು, ಎಲ್ಲ ಆದರೂ ಸರಿ, ಯೆಹೋವನು ಒಳ್ಳೆಯವನು, ಅವನ ಕೃಪೆ ಶಾಶ್ವತವಾದದು. ಅವನಿಗೆ ಸಲ್ಲಬೇಕಾದ ಆರಾಧನೆ ನೀನು ಸಲ್ಲಿಸುವಾಗ, ಅವನಿಗೆ ಸಲ್ಲಬೇಕಾದಂಥ ಆ ಮಹಿಮೆಯನ್ನು ನೀನು ಸಲ್ಲಿಸುವಾಗ, ನೀನು ಇರುವ ಸ್ಥಳದಲ್ಲಿ ನೀನಾಗಿರುವ ವಿಷಯದಲ್ಲಿ ಅವನ ಮೇಘ ಇಳಿದು ಬರುವಂಥದ್ದಾಗಿರುತ್ತದೆ, ಅವನ ಪ್ರಸನ್ನತೆ ಇಳಿದು ಬರುವಂಥದ್ದಾಗಿದೆ. Somebody shout hallelujah. ಯೆಹೋವನ ತೇಜಸ್ಸಿನಿಂದ ವ್ಯಾಪ್ತವಾಗಿದ್ದ ಮೇಘವು ದೇವಾಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರಲ್ಲಿ ನಿಂತು ಸೇವೆ ಮಾಡಲಾರದೆ ಹೋದರು. When the presence of God comes, that active presence, hamele yajakaru nintukondu seve madakku agalla. The presence so heavy, a thick presence, a sandrathe ullanta prasannate. Sometimes we can experience nama jeevanadalli navu adana anubhavisabodu. ಏನು ಮಾತೇ ಹೊರಡಲ್ಲ,
ಪ್ರಸಂಗ ಪರ ಅಲ್ಲ, ಹಾಡು ಹೇಳೋಕ್ಕೂ ಆಗಲ್ಲ. ದ ಪ್ರಸನ್ಸ್, ಅವನ ಸಾನ್ನಿಧ್ಯನ ಅಷ್ಟು ದೊಡ್ಡದಾಗಿರುತ್ತೆ. ಅಳಬೇಕನ್ನಿಸುತ್ತೆ, ನಮಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕಾರಣ ಅವನಿಗೆ ಸಲ್ಲಬೇಕಾದ ಘನವನ್ನು ನಾವು ಸಲ್ಲಿಸುವಾಗ ನಮ್ಮ ಮಧ್ಯದಲ್ಲಿ ಅವನ ಪ್ರಸನ್ನತೆ ಇಳಿದು ಬರುತ್ತದೆ. ನಾನು ಅದ್ವಿತೀಯನಾದ ದೇವರು. ದೇವರ ವಾಕ್ಯ ಹೇಳುತ್ತದೆ, ಯೋಬಲ್ ಪ್ರವಾದನೆ ಗ್ರಂಥದಲ್ಲಿ ನಾವು ಓದ್ತೀವಿ, ನಾನು ಅದ್ವಿತೀಯನಾದ ದೇವರು, ನಾನು ನಿಮ್ಮ ನಡುವೆ ವಾಸ ಮಾಡುವೆನು, ನಾನು ನಿಮ್ಮ ನಡುವೆ ವಾಸ ಮಾಡುವೆನು. ಹಲ್ಲೆಲೂಯಾ, ಎಷ್ಟು ಜನ ಹೇಳ್ತೀರಾ, ಯೇಸು ನನ್ನ ನಡುವೆ, ನನ್ನ ಮನೆಯಲ್ಲಿ, ನನ್ನ ಮಧ್ಯದಲ್ಲಿ, ನನ್ನ ಜೊತೆಯಲ್ಲಿ ವಾಸ ಮಾಡಬೇಕು ಅಂತ ಎಷ್ಟು ಜನ ಆಸೆ ಪಡ್ತೀರಾ. ನನ್ನ ಬಿಸ್ನೆಸ್ಸಲ್ಲೇ ನನಗೆ ಲಾಭಕ್ಕಿಂತ ಅಧಿಕವಾಗಿ ನನ್ನ ಯೇಸು ನನ್ನ ಜೊತೆಯಲ್ಲಿ ಇರಬೇಕು ಅಂತ ಇಷ್ಟಪಡುವವರು ಮಾತ್ರ ದೇವರ ಬಳಿಯಲ್ಲಿ ಹೇಳ್ರಿ, ಲಾರ್ಡ್ ಐ ನೀಡ್ ಯುವರ್ ಪ್ರೆಸೆನ್ಸ್, ನನಗೆ ಮತ್ತೆ ಯಾವುದಕ್ಕಿಂತಲೂ ನಿನ್ನ ಪ್ರಸನ್ನತೆ ನನಗೆ ಮುಖ್ಯವಾಗಿದೆ. Let me ask, ಅಣ್ಣ ನಿನಗೆ ಅಸಮಾಧಾನ ಕೊಡೋದಿಲ್ಲ. ನೇಮ್, ಫೇಮ್, ಲ್ಯಾವಿಶ್ ಲೈಫ್, ಡೆಫಿನೆಟ್ಲಿ ಯು ವಿಲ್ ನಾಟ್ ಗೆಟ್ ದ ರಿಯಲ್ ಜಾಯ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ನಿಜವಾದಂಥ ಆನಂದವನ್ನು ನೀನು ಕಂಡುಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತಿನ್ನೋದು ಕುಡಿಯೋದು ಪರಲೋಕ ರಾಜ್ಯವಲ್ಲ, ನೀತಿ ಸಮಾಧಾನ ಪವಿತ್ರಾತ್ಮನಿಂದ ಉಂಟಾಗುವ ಆನಂದ. ದಟ್ ಈಸ್ ದ ಆಕ್ಟಿವ್ ಪ್ರೆಸೆನ್ಸ್. ನನ್ನ ದೇವರ ಆಲಯದಲ್ಲಿ ಬಂದಾಗ ಯಾರು ನನಗೆ ಅಳಬೇಕು ಅಂತ ಹೇಳಲ್ಲ, ಯಾರು ನನಗೆ ಜಾಯ್ಫುಲಿ ನಾಯ್ಸ್ ಮಾಡೋದಕ್ಕೆ, ಸಂತೋಷದ ಸಡಗರದ ಶಬ್ದ ಮಾಡೋದಕ್ಕೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಐ ಆಮ್ ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್, ನಾನು ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇದ್ದೇನೆ. ಎಷ್ಟು ಜನ ಹೇಳ್ತೀರ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ, 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 ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ಯೇಸಯ್ಯ, ಯೇಸಯ್ಯ, ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ. ಪರಡಾಗಿರುವ ಭೂಮಿಯಿಂದ ಜೀವದ ಹೊರತೆಯ ಉಕ್ಕಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಹೊಮ್ಮಿಸುವ ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು, ನಿನ್ನ ಮಂದಿರದಿ ನಿನ್ನ ಪ್ರಭಾವವ ಹೆಸರೆತ್ತಿ ಕೈ ಮುಗಿದು ಅರಸುವೆನು. ಯೇಸಯ್ಯ, ಯೇಸಯ್ಯ,
ಎದ್ದು ನಿಂತ್ಕೊಳ್ಳ, ಎಲ್ಲರೂ ಎದ್ದು ನಿಂತ್ಕೊಳ್ಳ. ನಿನ್ನ ಪ್ರಸನ್ನತೆ ಒಮ್ಮೆ ಸಾಕಯ್ಯ ಯೇಸಯ್ಯ ಯೇಸಯ್ಯ ನಿನ್ನ ಹೆಸರೊಂದೇ ಸಾಕು ಯೇಸಯ್ಯ ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು ದೇವ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಅಪರವಾದದು ದೇವ ನಿನ್ನ ದಯೆ ಎಷ್ಟು ದೊಡ್ಡದು ನಿನ್ನ ಪ್ರೇಮ ಅಪರವಾದದು ಎಷ್ಟು ಜನ ಅವನ ತಾಯಿ ಸಮ್ಟೈಮ್ಸ್ ಅವನ ಪ್ರಸನ್ನತೆ ನಮ್ಮ ನಡುವೆ ಇರೋದನ್ನು ಮರೆತು ಬಿಡ್ತೀವಿ. ದೇವರ ವಾಕ್ಯ ಹೇಳುತ್ತದೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನಿರುತ್ತೇನೆ, ಅವರ ನಡುವೆ ನಾನಿರುತ್ತೇನೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ ನಿನ್ನ ಪ್ರೇಮ ಪರವಾದದು ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು ಥ್ಯಾಂಕ್ ಯು ಲಾರ್ಡ್ ರಾಜ ನಿನ್ನ ಪ್ರೇಮ ಪರವಾದದು ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನು ಒಂದು ಕ್ಷಣ ನನ್ನನ್ನು ಮರೆ ಲವ್ ಯು ಜೀಸಸ್ ಐ ಲವ್ ಯು ಜೀಸಸ್ I love you Jesus ಒಂದು ಕ್ಷಣವು ಒಂದು ಕ್ಷಣ ನನ್ನನ್ನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನು ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ
ಪ್ರಿಯ ದೇವ ಮಕ್ಕಳೇ, ಈ ಸಾನಿಧ್ಯನ ಯಾವಾಗ ನಿಮ್ಮನ್ನು ಬಿಟ್ಟು ಹೋಗುತ್ತೋ, ಯಾವಾಗ ಈ ಪ್ರಸನ್ನತೆಯಿಂದ ನೀವು ದೂರ ಹೋಗ್ತಿರೋ, ಒಂದರ ಮೇಲೆ ಮತ್ತೊಂದು, ಮತ್ತೊಂದರ ಮೇಲೆ ಮಗದೊಂದು ಎನ್ನುವ ರೀತಿಯಲ್ಲಿ ಬಿರುಗಾಳಿಗಳು, ಅಲೆಗಳು ನಿಮ್ಮ ಜೀವಿತವನ್ನು ಹಲ್ಲ ಕಲ್ಲೋಲ ಮಾಡೋದಕ್ಕೆ ತಲೆ ಎತ್ತುತ್ತದೆ. ಒಂದು ಪಕ್ಷ ನಿಮ್ಮ ಜೀವನದಲ್ಲಿ ಎಲ್ಲಾದರೂ ಅವನ ಪ್ರಸನ್ನತೆಯನ್ನು ಕಳ್ಕೊಂಡಿರೋದಾದರೆ, ಅನ್ನಿನವೇ ಪಟ್ಟಣಕ್ಕೆ ಹೋಗು ಅಂತ ಹೇಳಿದಾಗ ಯೋನ ತಾರ್ಶಿಶಿಗೆ ಹೋದವನು, ಅವನು ಯಾವಾಗ ಪಶ್ಚಾತ್ತಾಪ ಪಡ್ತಾನೋ, ಅನುತಾಪ ಪಡ್ತಾನೋ, ಹಿಂತಿರುಗಿ ಬರೋದಕ್ಕೆ ರಿಪೆಂಟ್ ಆಗ್ತಾನೋ, ಮನ ತಿರುಗ್ತಾನೋ, ದೇವರವನನ್ನು ಮತ್ತೆ ದಡ ಸೇರಿಸ್ತಾನೆ. ನಿನ್ನ ಕುಟುಂಬ ಮುಳುಗೋದಕ್ಕುಳ್ಳದಲ್ಲ, ನಿನ್ನ ಜೀವನ ಮುಳುಗೋದಕ್ಕುಳ್ಳದಲ್ಲ, ನಿನ್ನನ್ನು ದಡ ಸೇರಿಸಬೇಕು, ನಿನ್ನನ್ನು ದಡ ಸೇರಿಸಬೇಕು, ಅದು ದೇವರ ನಿಶ್ಚಯವಾಗಿದೆ. ಅಪ್ರಸನ್ನತೆಯನ್ನು ಕಳ್ಕೊಂಬೇಡ್ರಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಈ ಎರಡನೇ ಆರಾಧನೆಯನ್ನು ಇಷ್ಟು ಮನೋಹರವಾಗಿ ನೀನು ಆಶೀರ್ವಾದ ಮಾಡಿದೆ, ವಂದನೆ ಅಪ್ಪ, ವಂದನೆ. ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯನ, ಆಲ್ ರೌಂಡ್ ಪ್ರೆಸೆನ್ಸ್, ದ ಜನರಲ್ ಪ್ರೆಸೆನ್ಸ್, ಸಮೂಹವಾದ ನಿನ್ನ ಸಾನ್ನಿಧ್ಯನ, ಅಬೈಡಿಂಗ್ ಪ್ರೆಸೆನ್ಸ್, ನಮ್ಮನ್ನು ಒಳಗೊಂಡಿರುವಂಥ ಆ ಸಾನ್ನಿಧ್ಯನ, ಆಕ್ಟಿವ್ ಪ್ರೆಸೆನ್ಸ್, ಕ್ರಿಯಾತ್ಮಕವಾದಂಥ ನಿನ್ನ ಸಾನ್ನಿಧ್ಯನ, ಕಾರ್ಯರೂಪಕ್ಕೆ ತರುವಂಥ ನಿನ್ನ ಪ್ರಸನ್ನತೆ, ನಮ್ಮನ್ನು ಆವರಿಸ್ಕೊಂಡಿರೋದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು, ಇವರು ಇಲ್ಲಿಂದ ಹೊರಡುವಾಗ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿ. ಲೋಕ ಕೊಡದೇ ಇರುವ ಸಮಾಧಾನ ಇವರ ಜೀವನ ಕಂಡುಕೊಳ್ಳಲಿ. ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ, ಜನ ಗಟ್ಟಿಯಾಗಿ ಹೇಳ್ರಿ, ಆಮೆನ್.